ಲೇಖರಿಯ ನಮ್ಮ ನಾಯಕರು ಎಂಥವ್ರು ಅಂತ ನಿನಗೆ ತಿಳಿದಿಲ್ಲೇನು? ಸುತ್ತು 40 ಹಳ್ಳಿಗೆ ದೊಡ್ಡ ನಾಯಕರು, ಸಾಕ್ಷಾತ್ ದೇವರಿದ್ದಂಗ. ಅದಕ್ಕ ಮಂದಿ ಇವರಿಗೆ ಸುತ್ತಹಳ್ಳಿ ಶಿವ ಅನ್ನೋ ಬಿರುದು ಕೊಟ್ಟಾರ. ಖರೇ ಒಂದ್ರು ನೀ ಹೇಳದಂಗೆ ಇವ್ರು ಕಚ್ಚಿ ಹರಕ್ರೆ ಆಗಿದ್ರು. ಸಣ್ಣ ಬಾಯಿ ತುಂಬಾ ಸಣ್ಣ ಮೆಣಸಿನಕಾಯಿ ಅನ್ರಿ ಅಪ್ಪ. ಏನು ಹೊಲಸು ಬಾಯೋ ಇವ್ ನಮ್ಮನ ಅಲ್ಲಲೇ ಕರಿಯ. ಇಂಥ ಬಿರುದಾಂಕಿದ್ರು ನಿನ್ನ ಲಗ್ನ ಆದ ಮೊದಲನೇ ದಿವಸನ ನೀನು ಹೆಂಡತಿ ಶೀಲಾ ಕೆಡಿಸಿ ಆಕಿನ ಕೊಲಿ ಮಾಡ್ಯಾರ ಅಂತ ಅಪವಾದ ಹೊರಿಸ್ತೀರಿ. ಆದ್ರೆ ನಮ್ಮ ನಾಯಕರ ಆಗ್ರಹ ಪ್ರಕಾರ ಅಂದ ರಾತ್ರಿ ನೀನ್ ಅವ್ರ ಹೊಲ ಕಾಯ್ಬೇಕಿತ್ತು, ಅದನ್ನ ಬಿಟ್ಟು ನೀನ ಆಕಿನ ಕೊಲೆ ಮಾಡಿದಿ ಅಂತ ಅವ್ರು ಹೇಳ್ತಾರ. ಆತಪ್ಪ ಆತು, ನೀನ್ ಹೇಳದ್ ಖರನ ಆಗಿದ್ರೆ ಅಕಾದ ಕಬಂಡ ಸರಳ ಹಿಡಿ, ನಿನ್ ಕೈ ಸುಡ್ಲಿಲ್ಲ ಅಂದ್ರೆ ನೀನ ಸತ್ಯವಂತ. ಸುಡ್ತು ಅದನ್ನ ತಗೊಂಡು ನಿನ್ನ ಮೈ ಮೇಲೆ ಬರೀ ಹೇಳಿತೀನಿ. ಕಬಂಡ ಸರಳ ನಾನ್ ತಪ್ಪ ಮಾಡಿಲ್ಲ, ನಾ ಹೇಳೋದ್ ಕರೆ, ನನ್ನ ಮಾತ್ ನಂಬ್ರಿ. ಹಿಡ್ಕಡಲೆ ಕೊನ್ನಿ ಅವ ಆನವ. ನೋಡ್ರಿ ಅಪ್ಪ, ಅಣ್ಣ ತಮ್ಮ ಅಂದ್ರೆ ಹಿಂಗಿರ್ಬೇಕ್ರಿ, ಒಬ್ರಿಗೊಬ್ರು ಜೀವಕ್ಕೆ ಜೀವ ಕೊಡ್ತಾರ್ರಿ. ಕಲಿಯುಗದ ರಾಮ ಲಕ್ಷ್ಮಣ ಇದ್ದಂಗ. ನನ್ನ ಮುಂದೆ ಅವ್ರನ್ನ ಹೊಳಕತ್ತೀಯನ? ನಾಚಿಕೆ ಬರಲ್ಲ ನಿನಗ? ಏಯ್, ನೀನಿದ್ದು ಈ ಊರಾಗ ಅವರಿಬ್ರು ಒಂದಾಗಕ್ಕೆ ಹೆಂಗಲ್ಲ ಬಿಟ್ಟಿ. ನೀ ತಿಳ್ದಂಗ ಈ ಸುತ್ತಳ್ಳಿ ಜಮೀನೆಲ್ಲ ನಮ್ ಕಬ್ಜಕ್ ಬಂದಾತು, ಇನ್ನೂ ಇವ್ರ ಜಮೀನ್ ಯಾಕೆ ಬಂದಿಲ್ಲ? ಬರ್ಸಿದ್ರ ಆತು ಬಿಡ್ರಿ, ಅದಕ್ಕೆ ಯಾಕೆ ನನ್ನ ಮೇಲೆ ಸಿಟ್ಟಿಗೆ ಹೇಳ್ತೀರಿ? ರಾಮ ಲಕ್ಷ್ಮಣನ್ ವನವಾಸ ಕಳ್ಸಿದ್ರ ಆತಪ್ಪ, ಕಂಡೋರ್ ಮನಿ ಮುರಿಯೋದು, ಮುಂದ್ ಹೋಗೋರ್ ಕಾಲ್ ಎಳಿಯೋದು, ನಿಮಗೇನ್ ಹೊಸದ? ನೀವ್ ಹೂ ಅಂದ್ರ ನಾನ್ ಅವ್ರನ್ನ ಒಡದ ಅಂತಾನೆ ಅರ್ಥ. ನಿನ್ ಕಡೆಯಿಂದ ಒಂದ್ ದಮ್ಮಡಿ ಸಹಿತ ಬೇಕಿಲ್ಲ ನನಗ. ನನ್ ಭಾಗ ರಾತ್ರಿ ಏನೈತೆ ಅದ್ ನಾನು ಕೊಟ್ಬಿಡು, ನಾ ಬೇರೆ ಹೋಗ್ತೇನೆ. ಲಕ್ಷ್ಮಣ ಬೇಡಪ್ಪ ಬೇಡ, ಮನಿ ಮಾತ್ರ ಮುರ್ಕೊಂಡು ಹೋಗ್ಬೇಡ. ಹಾಲ್ ನಂಗಿರೋ ನಿನ್ ಮನಸ್ನಾಗೆ ಯಾವ ಪಾಪಿ ಹುಳಿ ಹಿಂಡ್ಯಾನೋ. ನೋಡಪ್ಪ, ನಿನ್ನ ನನ್ ಮಗನಂಗ್ ಸಾಕಿನಿ, ಕನಸ್ನಾಗೂ ನಿನ್ಗೇನು ಕೇಳಿಲ್ಲಪ್ಪ. ಹೆಚ್ಚಿಗೆ ಮಾತು ಬೇಡ, ನನ್ ಪಾಲನ್ ತೆಗೆದು ಹೋಗಿ ತಗೊಂಡ್ ಹೋಗ್ತೇನೆ. ನೋಡಪ್ಪ, ಅವ್ರ ಜೀವ ಇರೋವರ್ಗಾರ ಈ ಮನೆ ಹೊಡೆಯಬೇಡ. ಆಕೆ ಹೃದಯ ಹೊಡೆದಾಕೈತೆ. ಅವನ್ ನೆವ ಹೊಡೆದಾಗ ನನ್ನ ಆಸ್ತಿ ನನಗ್ ಕೊಡು, ಇಲ್ಲ ಅಂದ್ರ ನಿನ್ ತಲೆ ತೆಗ್ದಾನ. ಏನಂದಿ ಶ್ರೀರಾಮಚಂದ್ರ ನಂಗಿರೋ ನಿಮ್ ಅಣ್ಣಂಗ ಎಂಥ ಮಾತಾಡ್ತೀಯ? ಅಣ್ಣ ಅಂದ್ರ ದ್ಯಾವ್ರ ಸಮಾನ, ಅವನಿಗೇನಾರ ಅಂದ್ರ ನಿನ್ ಬಾಯ ಹುಳ ಬೀಳ್ತಾವ. ನಾ ಜೀವಂತಿರೋವರೆಗೂ ಈ ಮನೆ ಮುರಿಯಕ್ ಬಿಡಂಗಿಲ್ಲ ಬಿಡಂಗಿಲ್ಲ ಬಿಡಂಗಿಲ್ಲ. ಅದಲ್ಲ ನನ್ ಗೊತ್ತಿಲ್ಲ ಬೇ, ಇವತ್ತಿಂದ ಅವ್ನ್ ನನ್ನ ಅಣ್ಣ ಅಲ್ಲ, ನಾನೊಂದ್ ತಮ್ಮ ಅಲ್ಲ. ಏನಂದಿ ಎಲ್ಲಾರು ಹೋಗಿ ಸುಖವಾಗಿರ್ಲಿ ಬಿಡವ, ಸುಖವಾಗಿರ್ಲಿ ಬಿಡು, ಭಾಗ ಆಗ್ಲಿ ಬಿಡು, ಆಗ್ಲಿ ಬಿಡು ಭಾಗ. ಖರೆ ಮಾತಾ ಹೇಳ್ದೀವಿ ನೋಡ್ ರಾಮ, ಈಗ ಹೆಂಗಿದ್ರು ಇಬ್ರು ಮನಸ್ನಾಗ ಒಡಕ್ ಬಂದೈತಿ. ಇನ್ನ ಹಿಂಗ ಕೂಡ ಬಾಳ್ವೆ ಮಾಡೋದಂದ್ರ ಕೆಂಡದ ಮ್ಯಾಗ ಬೂದಿ ಅಮರ್ ಕಂಡಂಗ. ಹಿಂಗ ಕಂಡ ಕಂಡಾಗ ನ್ಯಾಯ ಮಾಡೋದಕ್ಕಿನ್ನ ಹಿಂದ ಬ್ಯಾರ ಬ್ಯಾರೆ ಆಗಿಬಿಡ್ರಲ್ಲ. ಏನ್ ಮಾರಿ ನೋಡ್ತಾ ನಿಂದಿರ್ರ, ಒಳಗ ಹೋಗಿ ಎಲ್ಲ ತಂದು ಹೋಗಿ ರಾತಿಗೆ ಹಿಂದ ಮುಗಿಸ್ ಹೋಗ. ನನ್ ಕಡೆ ಉಸಿರ ತನಕ ನಾ ನಿಮ್ ಮನೆ ಭಾಗ ಮಾಡಕ್ ಬಿಡಂಗಿಲ್ಲ. ನೀವ್ ಯಾರ ನನ್ ಮನೆ ಭಾಗ ಮಾಡಕ್ ಬಂದವರು? ಒಂದು ಬಿಡಬೇಡ್ರಲ್ಲಿ ಎಲ್ಲ ಸಮನ ಅಂತರ. ಜಮೀನ್ ಎಷ್ಟೈತೆ? ಎಲ್ಲ ಸೇರಿ 6 ಎಕರೆ. ಅದನ್ನು ಸಮನಾಗ ಹಂಚ್ಬಿಡಣ, 4 ನಿನಗೆ 2 ಅವನಿಗೆ. ಸಣ್ಣ ಬರ ಬಾಯಿ ತುಂಬಾ ಸಣ್ಣ ಮೆಣಸಿನಕಾಯಿ ಅಂತ ಕರಿಯೋ ಹಡಿಸಿ ಮಗನ. ಏನ ನಿಂದ? ಒಂದ ಆಕಳ ಐತ್ರಿ, ಹೆಂಗ್ ಮಾಡೋದು? ಒಂದ ಏನ? ಹೌದ, ಮತ್ ಹೆಂಗ್ ಮಾಡೋದು? ನೀ ಹಾಂಗ ಹೇಳ್ತೀಯೋ ಹಂಗ ಅಪ್ಪ. ಕಡ್ದ ಎರಡು ಭಾಗ ಮಾಡ, ಭಾಗ ಅಂದ್ರೆ ಭಾಗನ. ಅದು ಮೂಕ್ ಪ್ರಾಣಿ, ಅದು ಬಲಿ ಕೊಟ್ಬೇಡ್ರಪ್ಪ. ಆಕಳೊಳಗ 3 ಕೋಟಿ ದೇವ್ರು ಇರ್ತಾವಂತ, ಅದು ಕಾಮದೇನು, ಅದು ಅವ್ನಿಗೆ ಕೊಟ್ಬಿಡ್ರಪ್ಪ, ಅದು ಅವನೇ ತಗೊಳ್ಳಪ್ಪ. ಪಾತ್ರಿ ಪಡ್ಗ ಎಲ್ಲ ಭಾಗ ಮಾಡ್ಕೊಳಕ್ ಹತ್ತಿರಿ. ಅಯ್ಯೋ, ಅನ್ನ ಕೊಡೋ ಈ ಭೂಮಿ ತಾಯಿನೋ ಭಾಗ ಮಾಡ್ಕೊಳಕ್ ಹತ್ತಿರಿ. ಹಾಲ್ ಕೊಡೋ ಆಕಳನ್ನು ಕಡದ ಭಾಗ ಮಾಡ್ಕೊಳಕ್ ಹತ್ತಿರಿ.
ಇದು ಈ ಹೆತ್ತ ಮುದಿ ತಾಯಿ ನಂದ ಯಾವ್ದ್ರಪ್ಪ ಲೆಕ್ಕ ನನ್ನು ಕಡ್ದು ಹಚ್ಚಿಕೊಂಡ್ರು ನನ್ನು ಕಡ್ದು ಹಚ್ಚಿಕೊಂಡ್ರು ಯಾಕ ಆಕಿ ನೀನೊಬ್ಬನ್ನೇ ಹಾಡ್ದಾಳೇನ ಆಕಿ ನನ್ ಕೂಡ ಇರ್ಲಿ ಹೊಲ ಮನಿ ಎಲ್ಲ ಕೊಟ್ಟನ್ ಆದ್ರೆ ಮೊದಲು ಕೊಡಂಗಿಲ್ಲ ಅದೆಲ್ಲ ಆಗಂಗಿಲ್ಲ ರಾಮ ಅಯ್ಯೋ ಅದ್ಯಾಕಂಗಾದಿರೋ ಅಯ್ಯಪ್ಪ ಆಕಿ ಎಲ್ಲಾರ ಇರ್ಲಿ ಬಿಡ ಮುದುಕಿ ಬಂದಿರ ಭೂಮಿ ಇದ್ದಂಗ ಉಳಂಗಿಲ್ಲ ಬಾವಿ ತೋಡಂಗಿಲ್ಲ ಇರ್ಲಿ ಬಿಡು ಆ ತಬ್ಬೆ ನಿಮ್ಗಿಷ್ಟ ಬಂದ್ ಕಡೆ ಇರು ಗಾಡಿ ಕಟ್ಟಾತೇನ್ರಲ್ಲ ಹೋಲ್ರಿ ಅಪ್ಪ ಎಡೆಯ ಲಕ್ಷ್ಮಣ ಈ ನಾಗನಾಯಕ ಕಣ್ಣು ಹಾಕಿದ ಹೆಣ್ಣು ಕಲಾಸ್ ರಾಕ್ಷಸ ನನ್ನ ಬಿಟ್ಟು ಬೇಡ ನನ್ನ ಹತ್ರ ಬರಬೇಡ ಕಾಪಾಡ್ರಿ ಕಾಪಾಡ್ರಿ ಸಿಂಗಾರಿ ನನ್ ಕುದುರೆ ಗೊಡಸಿನ ಸದ್ಗ ಗುಡಿಸಲಾಗೋ ಮಂದಿ ನಿನಗ್ ಬಂದು ಕಾಪಾಡ್ತಾರೆ ಏನ ಅವೆಲ್ಲ ನರ್ಸತ್ತ ನಾ ಮಾಡ್ತಗಳ ನಾನ ಈ ಸುತ್ತಳ್ಳಿಗ ಮಾರ್ದ ಯಾವಲ್ಲ ನೀನು ನನ್ನ ಮ್ಯಾಲ ಕೈ ಮಾಡು ಗಂಡಿಸ್ ಮಗ ಆಪತ್ನಲ್ಲಿರೋರ ರಕ್ಷಿಸೋಕೆ ಅಂತ ಹುಟ್ಟಿರೋ ಕನ್ನಡ ತಾಯಿ ಮಗ ಹುಡುಗಿ ಬಾಯ್ಲೆ ಈ ನಾಯಕನ ರುಮಾಲ್ನ ಕಿತ್ತಾಕಿ ನಿನ್ನ ಕಾಲಲ್ಲಿ ತುಳಿ ಯಾಕೆ ಎದುಕೊತ್ಯ ತುಳಿ ನಿಲ್ಸು ಕರ್ದಾಕಿವನು ಬಟ್ಟೆನ ha 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 ha
ಮತ್ತೆ ನಮ್ಮ ಮುಖ ನೋಡ್ತೀಯಾ? ಜಾಗ ಖಾಲಿ ಮಾಡು. ಇವತ್ತು ನಿನ್ನ ಕಾಲ ಚೆನ್ನಾಗೈತಿ. ಎಲ್ಲ ನಾಯಿಗಳು ಅವ್ರವ್ರ ಊರಿನಾಗ ಸೇರ್. ನಿಮ್ಮೂರಿಗೆ ಬರ್ಲ ಬಾರಲೆ ಬಾ. ನೀನ್ ನಿಜವಾಗ್ಲೂ ಗಂಟಾಗಿದ್ರ, ನಿಮ್ಮ ಅಪ್ಪನಿಗೆ ನೀ ಹುಟ್ಟಿದ್ರ, ನಾಳೆ ಬರೋಬರಿ 12 ಗಂಟೆಗೆ ನಮ್ ಹಳ್ಳಿಗ್ ಬಾ. ನಿನ್ ಕೈಕಾಲು ಮುರಿದು ಒಳಗೆತ್ತಲಿಲ್ಲ. ನಾನ್ ಸುತ್ತಳ್ಳಿ ಶಿವ, ದೊಡ್ಡ ನಾಯಕನ ಮಗ, ನಾಗರಾಯಕನ ಅಲ್ಲ. ಸವಾಲ್ ನಾಳೆ ಸೂರ್ಯ ನೆತ್ತಿಗೆ ಬರೋ ಹೊತ್ತಿಗೆ ಸರಿಯಾಗಿ ನಿಮ್ ಊರಿಗೆ ಬರ್ತೀನಿ. ಅದೇನು ಕಿತ್ ಹಾಕ್ತೀಯ ಕಿತ್ ಹಾಕು. ಈಗ ಹೇಳ ಮೇಲೆ ನೀ ಯಾರೇ ಏನ, ನನ್ನ ಮಾನಶೀಲ ಕಾಪಾಡ್ತಿ, ಕಲೆಗೂ ನಿ ಗಂಡ್ಸಂತ ಸಾಬೀತ್ ಮಾಡ್ದೆ. ನಿನ್ಗನ ಅರುಣಿ ಸುತ್ತಳ್ಳಿಯಾಗೆ ಈ ಸುತ್ತಳ್ಳಿ ಶಿವನ ಎಕ್ಕಡ ನೋಡೋಕು ಅಂಜೋ ಮಂದಿ ಇರೋವಾಗ ಯಾವನೋ ಬೇವರ್ಸಿ ಕೈಲಿ ಹೊಡ್ತಾ ತಿಂದ್ ಬಂದಿಯಲ್ಲೋ ಆದಿ ಕತ್ತಿಗೆ ಹುಟ್ಟಿದ ನನ್ನ ಮಗನ. ಸಾಕ್ಷಾತ್ ಸುಮ್ಮದ ಹುಟ್ಟಲಿ ಸೂಲಂಗಿ ಹುಟ್ಟದಂಗಾತು ಅಂದಾರಲ್ರಿ ಮಂದಿ. ಉಗಿಯ ಅವನ ಮಕ್ಕಳು ಬೇಡ್ರಿ. ಉಗಿಯ ಇನ್ನೊಂದ್ಸಾರಿ ಉಗಿಯ ಉಗಿಯನೇ ಈ ಮಗ ಗಳ್ಳಿ ಮಣ್ಣು ಹೊತ್ತೈತೆ. ಸಾಲದಕ್ಕೆ ತಾಕತ್ಗೆ ದವಾ ಬೇರೆ. ಮುಂದೆ ಕುಂತ್ರ ಎರಡು ಕೋಳಿನಾ ಬೇಕು. ಈಗ ಹಳ್ಳಿ ಮಂದಿ ಮುಂದ ನನ್ನ ಇಜ್ಜತ್ತೇನು, ನನ್ನ ಕಿಮ್ಮತ್ತೇನು? ಇಜ್ಜತ್ತು ಕಿಮ್ಮತ್ತು ಕಾಪಾಡ್ಬೇಕು ಅಂತ ನಾ ಪಡೆದಾಡ್ದೆ. ಆದ್ರೆ ಅವನಪ್ಪನಿಗ ಎಂಟು ಮಂದಿ ಬಲ ಆಯ್ತಿ, ಇಲ್ದಿದ್ರೆ ಅವನ ಮುಗ್ಧ ಬರ್ತಿದೆ. ಸಾಕು ಬಿಡಲೆ ಉತ್ತರ ಭೂಪ, ನಿನ್ನ ಮುಖ ನೋಡ್ಕೊಳ್ಳಿ ತಿಳಿಯಂಗಿಲ್ಲೇನೋ ಭೂತ ಲಕ್ಷಣ. ನಿನ್ನ ಅಜ್ಜಿ ಗಂಡಸ್ತನ ಬಡಿಯ ಅಪ್ಪಯ್ಯ ನೋಡು ನೋಡು. ಅವನ್ನ ನಮ್ ಹಳ್ಳಿಗೆ ಬರೋಕ್ ಹೇಳಿ ಒಳ್ಳೆ ಕೆಲಸನೇ ಮಾಡಿದೆ. ಅವನು ಬರ್ಲಿ, ಅವನ ಹೆಣನ ವಾಪಸ್ ಕಳಿಸ್ತೀನಿ. ಸಣ್ಣ ಬಾಯ್ ತುಂಬಾ ಸಣ್ಣ ಮೆಣಸಿನಕಾಯಿ ಏನ್ರಿ? ಎಂಟು ದಿಕ್ಕಿಗೂ ನಮ್ ಬಂಡ್ರ ನಿಲ್ಸು ಅಂದ್ರೆ ಕೆಡ್ಡ ತಯಾರು ಮಾಡುವಂತೀರೇನ್ರಿ? ಯಾವ್ದ ಬೇವಾರಿಸಿ ಎಂತ ಕಾಡಾನೇ ಬರ್ಲಿ, ಈ ದೊಡ್ಡ ನಾಯಕನ ಕೆಡ್ಡದಾಗ ಬೀಳ್ಲೇಬೇಕ್. ಅದೇ ನನ್ನ ಶಾಸನ. ಬೇಕಾದ್ರೆ ನಾನೇ ಬಂದವನ ಮುಕಾಬಲ ಮಾಡ್ಲೇನು? ಹೇಳ್ರಿ ಅಪ್ಪಯ್ಯ, ಇದೊಂದು ಸಾಧ್ಯ ನನಗೆ ಬಿಟ್ರಿ, ನಾನೇ ಅವನ ಮುಗಿಸ್ ಬರ್ತೀನಿ. ನೋಡ್ಕೊಂತಾನ ನೋಡ್ಕೊಂತಾನ ಕನ್ನಡಿಯಾಗ ಮರಿ ನೋಡ್ಕೋಬೇಕಷ್ಟೇ ಅತ್ತಿಗೆ ಬಂದಿನ ಗಂಡ. ನಿಮ್ಮಣ್ಣನು ಏನಣ್ಣನು ಬೀದಿ ಕಾಮಣ್ಣ, ಮಾಡೋದ ಹಲ್ಕ ಕೆಲ್ಸ, ಹೊಡೆತ ತಿಂದು ಬಂದ್ರು ಕೊಲೆ ಮಾಡೋ ಸಂಚು. ಪ್ಯಾಟೆಗೆ ಏನಾದ್ರೂ ಇದ್ದಿದ್ರ ನಾನೇ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಹಿಡಿಸ್ತಿದ್ದೆ ಇಬ್ಬರನ್ನು. ಅಲ್ಲೇ ಗಂಗಾ, ನಿಮ್ಮಪ್ಪನ್ನ ನಿಮ್ಮಣ್ಣನ ನೀನೇ ಪೊಲೀಸ್ ಹಿಡ್ಕೊಡ್ತೀಯನೋ? ನ್ಯಾಯಿಕ ಯಾರಾದ್ರೆ ಏನ್ ಅತ್ಗೆವಾ? ಏನೋ ನನ್ನವ್ವ, ನೀನು ಓದ್ದಾಕಿ, ನಿನ್ನಷ್ಟು ತಿಳ್ವಳಿಕೆ ನನಗೆಲ್ಲಿಂದ ಬರ್ಬೇಕು? ವಿಚಿತ್ರ ಆದ್ರೂ ಸತ್ಯಪ್ಪಯ್ಯ ಅವ ನಾಗನಾಯ್ಕನ ಹೆಂಗ ಉಳ್ಳಾಡಿಸ್ಬದ್ದ ಅಂತ ನೀನ್ ನೋಡ್ಬೇಕಿತ್ತು. ಕಲಿಯುಗದ ಭೀಮ ಅಂತ ನೀ ಆರ್ತಿ ಎತ್ತಿದ್ದಿ. ಸಾಕ್ ಬಿಡಯ್ಯವ, ನಿನ್ ವರ್ಣ ಕೇಳಿ ಕೇಳಿ ಕಿವಿ ತೂತ್ ಬಿದ್ದೋದು. ನಿಮ್ ಮಗಳ ಮಾನ ಉಳಿಸ್ತಾನ ಹೋಗಳಿದ್ರೆ ನಿಮಗ್ ಸೇರಂಗಿಲ್ಲೇನು? ಸರಿಯಾದ ಸಮಯಕ್ಕೆ ಭೀಮ ಬರ್ದೆ ಇದ್ದಿದ್ರೆ ನಿಮಗ್ ನನ್ನ ಹೆಣನ ಸಿಕ್ಕಿತ್ತು. ಹೆಣ್ಣಿಗೆ ಮಾನನೇ ಮುಖ್ಯ, ಅದೇ ಹೋದ್ಮ್ಯಾಕೆ ಜೀವ ಇದ್ರೇನು ಹೋದ್ರೇನು? ಕರೆ ಮಾತೆ ಆಗ್ತಿ ಸರಸ್ವತಿ, ಹಂಗ್ ನೋಡಿದ್ರೆ ನೀವೇ ಹೋಗಿ ಅವನ್ ಕಾಲಿಗೆ ಬಿದ್ದು ಉಪಚಾರ ಮಾಡ್ಬೇಕಿತ್ತು. ಆ ಭೀಮನ ನೀ ಮನೆ ಕರ್ಕೊಂಡ್ ಬರವ? ಏನು ಬೇಡ, ಆದ್ಯಾಕ್ ಹೋಗು ಮಾರಿ ಮನೆಗೆ ಬರೋದು ನನ್ಗೆ ಎಲ್ಲಷ್ಟು ಹಿಡಿಸುದಿಲ್ಲ. ಯಾಕ್ರಿ ಇಂಥ ಮಾತಾಡಕತ್ತೀರಿ? ಅವ ಎದ್ರಾಕೊಂಡಿರೋದು ಹುಲಿನ, ಇವತ್ತಲ್ಲ ನಾಳೆ ಹೊರತಾ ತಿಂದ ಹುಲಿ ಭೀಮನ ಬಲಿ ತಗೊಳ್ಳದೆ ಬಿಡುದಿಲ್ಲ. ದೊಡ್ಡವ್ರನ್ನ ಎದ್ರಾಕೊಂಡಿರೋ ಸಾವ ಸಾರ್ ರೊಕ್ಕ ಕೊಟ್ಟಾರೋ ದೂರ ಇಡು ಅಂತಾರ. ಅಪ್ಪಯ್ಯ, ಆ ನಾಯಕ ಹುಲಿಯಾದ್ರ ಭೀಮ ಹೆಬ್ಬುಲಿ, ನಾಳೆನೆ ಮರಡಿ ಹಳ್ಳಿಗೆ ನುಗ್ಗಿ ಆ ನಾಯಕನ ತೊಡೆ ಸೀಳು ಬರ್ತಾನ ನೋಡ್ರಿ. ಆಗ್ಲಾದ್ರೂ ಮನೆ ಕರೆದು ಉಪಚಾರ ಮಾಡ್ತೀರಾ? ಅಯ್ಯೋ ಹುಚ್ಚವ, ಬೆಂಕಿ ಕೂಡ ಆಟ ಆಡಿದ್ರ ಮೈ ಸುಡೋದು ಯಾರ್ದವ? ನೀ ಇನ್ನೂ ಸಣ್ಣ ಹುಡುಗಿ, ನಿನಗ ನಾಯಕರ ಹಿಕ್ಮತ್ತು ಕರಮತ್ತು ತಿಳಿಯಂಗಿಲ್ಲ. ಭೀಮ ಅವ್ರ ಹಳ್ಳಿಗೆ ಹೋಗುದು ಅಪಾಯ, ಅದಕ್ಕೂ ಮೀರಿ ಹೋದ್ರೆ ತಿರುಗಿ ಬರೋದು ಅಮ್ಮ ಅಲ್ಲ ಅವನ ಹೆಣ. ಕಲ್ಕಲಾದ್ರಿಂದ ಈ ನಾಯಕರು ಈ ಊರಿನಾಗಿ ಯಾರನ್ನು ತಲೆ ಎತ್ತಕ್ಕೆ ಬಿಟ್ಟಿಲ್ಲ. ಅಂಥದ್ರಾಗೆ
ಏನಾಗು ಹೋಗಕ್ಕೆ ಯಾಕಾರ ಬರ್ತಾ ಇದನೋ ಆ ಹುಡುಗ ಹೌದ್ರಿ ಶಾಲಭೋಗರೆ ನಾವು ಸುತ್ತ 40 ಹಳ್ಳಿ ಜನ ಮೀಸೆ ಹೊತ್ತು ನಾಯಕರ ಕಾಲ್ ಕಸ ಆಗೇವ್ರಿ ಅಂತಾದ್ರಾಗ ಅವನು ಇವರ ದ್ವೇಷ ಕಟ್ಟಕಣಕ್ಕೆ ಯಾಕಾರ ಓದನ್ರಿ ಅಪ್ಪ ಯಾವ ತಾಯಿ ಹೆತ್ತಿದಿರನು ಬರ್ದೆ ಇದ್ರೆ ಸಾಕವ್ವ ಅವರ ಅಪ್ರಾಣಗೋ ಆ ಭೀಮಯ್ಯನ ಬರಂಗಿಲ್ಲ ಬಿಡ್ರಿ ಏನು ಬರೋದಿಲ್ಲ ಅಂತೀಯನ ಅವ ಹೆಂಗ ಬಂದಾನ್ರಿ ನೀವೆಂಥ ಹೊಲಕಾನನ ಮಕ್ಕಳು ಯಾರ್ಯಾರನ್ನ ಹೆಂಗಂಗು ಕೊಂದು ಎಲ್ಲೆಲ್ಲಿ ಮಣ್ಣು ಮಾಡೀರಾ ಪೊಲೀಸ್ನವ್ರ ಬಾಯಿಗೆ ಏನೇನು ಇಕ್ಕಿ ಅವ್ರನ್ನ ಸುಮಾಕ್ ಮಾಡೀರಾ ಅಂತ ಯಾವನೋ ನನ್ನಂತ ಪಡಪೋಸಿ ನನ್ನ ಮಗ ಹೇಳೇ ಇರ್ತಾನ ಅಷ್ಟೆಲ್ಲ ಕೇಳಿಸ್ಕೊಂಡವ ಹೆಂಗ ಬರ್ತಾನ್ರಿ ಹೌದು ಹೌದು ನಮ್ಮ ಚರಿತ್ರೆ ಕೇಳಿ ಅವನಿಗೆ ಚಳಿಜ್ವರ ಬಂದು ಮಲಗ್ಯಾನ ಸೂರ್ಯ ನತ್ತಿ ಮೇಲೆ ಬಂದಾತು ಸೂರ್ಯ ನೆತ್ತಿ ಮೇಲೆ ಬಂದಾಗ ಬರ್ತೀನಿ ಅಂತ ಹೇಳಿದ್ದೆ ಬಂದೆ ನೀನೇನ್ ಕಿತ್ತಾಕ್ತೆ ಏ ನಾಯಕ ನಿಮ್ಮ ಊರ್ ಮುಂದೆನೆ ಟೆಂಟ್ ಹಾಕೊಂಡಿರ್ತೀನಿ ನಿನಗೆ ಯಾವತ್ ತಾಕತ್ ಬರುತ್ತೋ ಅವತ್ ಬಾ ನಿನ್ನ ಕೊಬ್ಬನ್ನ ಇಳಿಸ್ತೀನಿ ಗಂಡಸ ಮಗ ಅಂದ್ರೆ ಇವನ್ರಿ ಅಪ್ಪ ಎಂತ ಮಾತಾಡ್ದ ಮಾತೇನ್ರಿ ಅದು ಅಲ್ರಿ ಗುಂಡೇಟು ಗುಂಡೇಟು ಹಾ
ಮಗನ ಯಾಕ ಹಂಗ ಹೊಯ್ಕೊಳ್ಳಕತ್ತಿ? ಆ ದೇವರ ಸಿಂಹ ಸತ್ತ ಹೋಗ್ತಾನ? ಅವ ಯಾಕ ಸಾಯ್ತಾನ್ರಿ? ಅವ ನಮ್ಮ ಆಗಪ್ಪನವ್ರನ್ನ ನಮ್ ಬಂಡ್ರನ್ನ ಕಟ್ಟಿಗೆ ಸಿಳಿದಂಗ ಸಿಗದಾನ್ರಿ. ಅವ ಏನೋ ಊರ್ ಬಿಟ್ಟು ಹೋಗಾನಂದ್ರ ಇಲ್ಲೇ ಗುಡಾರ ಹಾಕೊಂಡ್ ನಿಲ್ತಾನಂತ್ರಿ. ಇನ್ ಮುಂದೆ ನಿಮ್ ತಾರ ತೆಗಡಿ ಕಮ್ಮಿ ಮಾಡಿದ್ರ ನಿಮಗೂ ಆರಾಮ್ ರೀ. ಮುಚ್ಕೊಳ್ಳಲೇ ಬೇವರ್ಸಿ ನನ್ನ ಮಗನ ಹೂಸ್ಕೆದ್ರಿತ್ತಂತೆ ಬುಗುಲೂರ್ ಸಂತಿ. ಅವ ಈ ಊರಾಗ ಬಿಡಾರ ಹೂಡಿದ್ರ ನಾ ಸುತ್ತಳ್ಳಿ ಶಿವ ಮಂಡಕ್ಕಿ ತಿಂತ ಕುಂದಿರ್ತೇನೆ. ಕರೆ ಮಾತ್ ಬಿಡ್ರಿ, ಕಂಡೋರ್ ಮನೆ ಮುರಿಯೋದಂದ್ರ ನಮ್ಮ ಹಳ್ಳಿಗೆ ಅಕ್ರಮ ನುಗ್ಗಿರೋ ಭೀಮನ್ಗೆ ಯಾರು ಅನ್ನ ನೀರು ಬಟ್ಟಿ ಬರೀ ಕೊಡಬಾರ್ರಿ. ಹಂಗೇನಾರು ಕೊಟ್ಟಿದ್ದು ಅವನ ಹತ್ರ ಬೆರ್ತಿದ್ದು ತಿಳಿದ್ರ ಅಂತವ್ರನ್ನ ಸುತ್ತಮುತ್ತ ಹತ್ತಳ್ಳಿಯಿಂದ ಬಹಿಷ್ಕಾರ ಹಾಕ್ತಾರ್ರಿ. ಇದು ಸುತ್ತಳ್ಳಿ ಶಿವ ದೊಡ್ಡ ನಾಯಕರ ಆಜ್ಞಾರಿ. ಕೇಳ್ರಪ್ಪ ಕೇಳ್ರಿ. ಅವನು ಬಹಿಷ್ಕಾರ ಹಾಕ್ಯಾರಂತ ನಡಿ ಹೋಗನ. ಭೀಮ ನಾಗನಾಯಕರಿಗೆ ಬರೋಬ್ಬರಿ ಹೊಡೆದಂತ ಅಷ್ಟೇ ಅಲ್ಲೋ ಇದೇ ಊರ ಗುಡಾರ ಹಾಕೇನಂತ ಏನಾಗತ್ತೆ ಏನೋ. ಏನಪ್ಪ ನಿನ್ ದೋಣಿಲಿ ನನ್ನ ಆದಂಡೆಗೆ ದಾಡ್ಸು? ಇಲ್ರಿ ಅಪ್ಪ, ನಮ್ ದೋಣಿ ಚಲೋ ಇಲ್ರಿ. ನೀನಣ್ಣ ನಿಮ್ ತಾವ್ ಮಾತಾಡಿದ್ರೆ ನಮ್ ಜೀವಕ್ಕೆ ಅಪಾಯ ಆದ್ರಿ ಅಪ್ಪ. ಓಹೋ, ಇದೆಲ್ಲ ಆ ನಾಯಕರ ಬೆದರಿಕೆನಾ? ಬನ್ನಿ ನಾನಿದ್ದೀನಿ. ನಾಳೆ ಏನಾರ ಒಂದ್ ಹೋಗ್ ಒಂದಾದ್ರೆ ನಮ್ಮ ಹೆಂಡ್ರ ಮಕ್ಳಿಗೆ ಯಾರ್ರಿ ಅಪ್ಪ ಆ ಸುತ್ತಳ್ಳಿ ಶಿವನ್ ಎದ್ರಾಕೊಂಡ್ ಬಾಳಕಾತಾನ? ಸರಿ ಬಿಡಿ. ಊರ್ನವ್ರು ಯಾರೋ ನನಗೆ ಅನ್ನ ನೀರು ಬೆಂಕಿ ಕೊಡಬಾರ್ದು, ನನ್ ಜೊತೆ ಯಾರೋ ಮಾತಾಡಬಾರ್ದು ಅಂತ ಆ ದೊಡ್ಡ ನಾಯಕ ಊರಲ್ಲಿ ಡಂಗುರ ಬಾರಿಸಿದಾನೆ. ನಾಗ ನಾಯಕನ ಮಗಳ ಮುರಿದ ಭೀಮ ಇವನಾರಿ. ಯಾರವನು ಸರಸ್ವತಿ? ಸಂಕಣ್ ನಾಯ್ಕ ಅಂತ, ನಾಗ ನಾಯಕನ ಷಡ್ಕ. ಮರಡಿಹಳ್ಳಿಯಾಗ ಅವಂದ ನ್ಯಾಯ ಆದ್ರ ಈ ಊರ್ನಾಗ ಇವಂದ ನ್ಯಾಯ. ಹೇಳೋರಿಲ್ಲ ಕೇಳೋರಿಲ್ಲ. ಶಾಸ್ತ್ರಿಗಳ ಇವನ ಭೀಮ. ಭೀಮ ಇವರು ನಮ್ಮೂರ್ ಹೊಳೆ ದಂಡಿಯಾಗಿರೋ ಶಿವನ್ ದೇವಸ್ಥಾನದ ಅರ್ಚಕರು. ನಮಸ್ಕಾರ. ನನ್ನ ಮೊಮ್ಮಗಳ ಜೀವ ಉಳಿಸಿದೆ ದೇವರಪ್ಪ. ನೀನು ದೊಡ್ಡವರು ಚಿಕ್ಕವರು ಕೈ ಮುಗಿಬಾರ್ದು, ಎಲ್ರನ್ನು ಕಾಪಾಡೋನು ಮೇಲಿದ್ದಾನೆ. ದೊಡ್ಡ ಮಾತು, ಅವತ್ತು ಈ ಸರಸ್ವತಿ ಮಾನ ಕಾಪಾಡ, ಇವತ್ತು ನನ್ನ ಮೊಮ್ಮಗಳು ಪ್ರಾಣ ಉಳಿಸ್ತಿ. ಯಾರೇನೇ ಹೇಳಿ ನಿನ್ನೊಳಗ ದೈವಾಂಶ ಆಯ್ತಪ್ಪ. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಅಂತಾನೆ ನೀ ಹುಟ್ಟು ಬಂದಿಯಪ್ಪ. ಶಾಸ್ತ್ರಿಗಳೇ, ಹೆಚ್ಚು ಹೊಗಳಿಕೆ ನನಗಿರ್ಸಲ್ಲ. ಇದು ವಾಸ್ತವದ ಮಾತಪ್ಪ. ದೇವಸ್ಥಾನಕ್ಕೆ ಬಂದು ಪ್ರಸಾದ ತಗೊಂಡು ಬಾರವ ಸರಸ್ವತಿ. ಈಗ ಬೇಡವ ಶಾಸ್ತ್ರಿಗುಣ, ಮನೆಯಾಗ ಅಪ್ಪ ಅವ ಕಾಯ್ತಿರ್ತಾರ, ಇನ್ನೊಮ್ ಕರ್ಕೊಂಡ್ ಬರ್ತೀನಿ. ಒಳ್ಳೇದು, ಹೋಗ್ ಬರ್ರಿ. ದೇವ್ರು ಒಳ್ಳೇದ್ ಮಾಡಿ. ಬರ್ತೀನಿ ಬಾ. ನನ್ ಮಾನ ಉಳಿಸಿದ ಭೀಮ ಇವನ. ನಮಸ್ಕಾರಮ್ಮ. ಶರಣಪ್ಪ ಏನ ಸರಸ್ವತಿ ಕುಂದ್ರಕ್ ಹೇಳ್ಬಾರ್ದೇನ? ಕುಂದ್ರಪ್ಪ ನಿನ್ನ
ನನಗೆಷ್ಟು ಕೊಂಡಾಡಿದ್ರು ಸಾಲದಪ್ಪ ಆ ನರರಾಕ್ಷಸ ನಾಗನಾಯಕನ ಕಣ್ಣು ಯಾರ ಮ್ಯಾಗಾದ್ರೂ ಬಿತ್ತು ಅಂದ್ರೆ ಅವ್ರ ಕತಿ ಮುಗ್ದಂಗ ಅಂತದ್ರಾಗ ನೀ ಬಂದು ನನ್ನ ಮಗಳ ಮಾನ ಕಾಪಾಡ್ದಿ ಯಾರವ ತಾಯದು ಅಪ್ಪಯ್ಯ ಇವ ಭೀಮ ಅಂತ ಯಾವ್ರಪ್ಪ ನಿಂದು ಬೆಳೆದಿದ್ದಲ್ಲ ಚಿತ್ರದುರ್ಗ ತಂದೆ ತಾಯಿ ಯಾರು ನನಗ್ ತಂದೆ ತಾಯಿ ಯಾರು ಇಲ್ಲ ನಾನೊಬ್ಬ ಅನಾಥ ದುರ್ಗದ ಪೈಲ್ವಾನ್ ನಂಜಪ್ಪನವರೇ ನನ್ನನ್ನು ಸಾಕಿ ಬೆಳೆಸಿದ್ದು ಸರಸ್ವತಿ ಏನದು ನಿಮ್ಮ ಸರಸು ಹೇಳಿದ್ದು ಏನಲ್ಲಿ ಬಿಡ್ರಿ ಏನ್ ರೂಪ ಏನ್ ಕಣ್ಣುಗಳು ಏನಿತ್ರ ಎಷ್ಟು ಮಸ್ತದನ ಏನ ಏನ್ ಮಾತಾಡಕತ್ತೀಯ ಏನಾಯ್ತು ಈ ವಯಸ್ಸಿನ ನಿಂಗ ಸುಮ್ಮನಿರಿ ನಿಂಗೇನ ಅಗತಿ ಇಂಥ ಗಂಡ್ಸಿಕ್ರ ನಮ್ ಸರ್ಸುನೇ ಯಾಕ ಯಾವ್ದೇ ಹುಡುಗಿಗಾದ್ರೂ ಮೋಹ ಉಪ್ಪರ್ತೈತಿ ಅಂದ ನಾನೇನ್ ಬರ್ತೀನಿ ಆತು ಹೋಗಿ ಬಾ ನಮಸ್ಕಾರಮ್ಮ ದೀನಾ ನಿಂದ್ರು ದೀನಾ ಸಂಜೆ ಮುಂದೆ ನಾ ಹೊಳೆ ದಂಡಿಯಾಗ ನಿನಗ ಕಾಯ್ತಿರ್ತೀನಿ ನೀನು ದಿನ ಬರ್ಬೇಕು ಯಾಕಂದ್ರೆ ನಾನೇ ಪ್ರೀತಿಸ್ತೀನಿ ಅದಕ್ಕ ನೀ ಎಂದು ಬರ್ಲಿಲ್ಲೋ ಅಂದ್ರೆ ನಾ ಸತ್ತಂಗ ಸರಿ ನಾನು ಖಂಡಿತ ಬರ್ತೀನಿ ಬರ್ಲ ನಾನು ಬರೆ ಬರೆ ರಂಗ ಮಂಜಾಕೆ ಸವಾರಿ ಎಲ್ಗೂ ಹೊಂಟತಲ್ರಿ ಅಪ್ಪ ಹೊಲ್ಸಿಟ್ಬಿಡಂತ ಆಗ ನಾ ಎಲ್ಗಾದ್ರೂ ಹೊಂಟ್ರೆ ಅಡ್ಡ ಬರಬೇಡ ಅಂತ ಹೇಳಿಲ್ಲ ನಿನಗ ಆದ್ರಿ ಆದ್ರಿ ತಪ್ಪಾತ್ರಿ ಈಗಲಾರ ಹೇಳ್ರಲ್ಲ ಎಲ್ಗ ಹೊಂಟಿರಿ ಅಂತ ಗದ್ದೆಗೆ ನೀರ್ ಬಿಡಾಕ ಇವನ ಈ ಕತ್ಲ ಹೊತ್ತ ಗದ್ದಿಗೆ ನೀರ್ ಬಿಡಾಕ ನೀ ಯಾಕೆ ಹೋಗ್ತೀರಿ ನಾನಾ ಹೋಗಿ ನಡ್ರಿ ಮಗನ ಬಾಯಿಲಿ ಮಗನು ಬಾಯಿ ಮುಚ್ಕೊಂಡ್ ಲೆಕ್ಕ ಬರಿ ಶಾಣ್ಯ ನೀರ್ ಬಿಡಕ್ ಹೊಂಟ ಬರೆ ಬರೆ ರಂಗ ಮಂಚ ನೀವ್ ಯಾವ ಗದ್ದೆಗೆ ನೀರ್ ಬಿಡಾಕ್ ಹೊಂಟಿರಿ ನನಗ್ ಗೊತ್ತಿಲ್ಲನ ಆ ನಾಗಿ ಗದ್ದೆಗೆ ಹೌದಲ್ಲ ಹೇಳ ನಿನ್ನ ಕುತಂತ್ರ ಇರ್ಬೋದಾ ನಿಮ್ ದೇವರು ದಯ್ಯನು ನೀವು ಹೋಗ್ಲಿ ಬಹಿಷ್ಕಾರ ಹಾಕಿರೋ ಈ ಊರಿನಲ್ಲಿ ನನ್ನ ಹೊಟ್ಟೆನ ಕಾಪಾಡಿದವರು ಯಾರೋ ನನ್ನ ಹಿತೈಷಿಗಳೇ ಇರಬೇಕು ಒಟ್ಟಿನಲ್ಲಿ ಅನ್ನದಾತ ಸುಖಿ ಭವ
ನಾನು ದೊಡ್ಡ ನಾಯಕನ ಮಗಳು ಗಂಗಾ. ಕೊಳ್ಳೆಗಾಲದ ಮ್ಯಾಗೆ
ಕೊಲ್ಲು ಕೊಲ್ಲನ್ನ ಕೊಲೆ ರನ್ನದ ಚಿನ್ನದ ಕಡಗ ಮುತ್ತು ರತ್ನ ಮಾಲೆ ಕೊಟ್ಟ ಬೆಟ್ಟದ ಮ್ಯಾಲೆ ಉತ್ತರ ಕನ್ನಡ ಹುಡುಗ ಬಟ್ಟೆಯಲ್ಲಿ ಸಂಜೆ ಗತ್ತಲಲ್ಲಿ ಊರ ಬಿಟ್ಟು ಹೋಗೋಣ ಬಾರೆ ಜೋಡಿ ಎತ್ತು ಕಟ್ಟಿ ಗಾಡಿ ಹತ್ತು ಗಾಡಿಯಲ್ಲಿ ಎಲ್ಲ ಕೆಕ್ಕು ಮುತ್ತು ಭೀಮಾ ನೀನು ಎಷ್ಟು ಪ್ರೀತಿಸ್ತಿ ಹಿಮಾಲಯದಷ್ಟು ಸಾಗರದಷ್ಟಲ್ವಾ ಸಾಗರ ನೋಡಕ್ಕಷ್ಟೇ ಚಂದ ಅದರೊಳಗೆ ಭಯಂಕರ ಜಲಚರ ಪ್ರಾಣಿಗಳಿರ್ತವೆ ಆದರೆ ಹಿಮಾಲಯ ಏನ್ ಗೊತ್ತಾ ಸ್ವಚ್ಛ ಶುಭ್ರ ಅಚಲ ಹಾಗೆ ನನ್ನ ಪ್ರೇಮನು ಕೂಡ ಸರಸ್ವತಿ ನಿನ್ ತಂದೆ ಬರ್ತಾ ಇದ್ದಾರೆ ಶರಣ್ರಿ ನಾಯಕ ಮಗಳನ್ನ ಕರ್ಕೊಂಡು ಬೀಗರು ಊರಿಗೆ ಹೋಗಿದ್ದೇನೆ ನಿಮ್ಗೆ ಆ ವಿಷಯ ಗೊತ್ತಿವೇನ್ರಿ ಸಂಕಪ್ನರ ಬಾಲಣ್ಣ ಭೀಮನ್ ಅಳಿಯ ಮಾಡ್ಕೊಂಡನ್ರಿ ಹಂಗೇನ ಹೌದ್ ಮತ್ತ ಸರಸ್ವತಿ ಲಗ್ನ ತಯಾರಿ ನಡೆದೋದೇನ ಅದಕ್ಕೆ ಯಾಕ್ರಿ ಲಗ್ನ ಆಗ್ಬೇಕು ಚಪ್ರ ಹಾಕ್ಸಂಗಿಲ್ಲ ವಾಲ್ಗ ಊದ್ಸಂಗಿಲ್ಲ ಊರ್ ಮಂದಿಗೆ ಉಗ್ಗಿ ಹಾಕ್ಸಂಗಿಲ್ಲ ಅಳಿಯ ಮಾತ್ರ ಮಗಳ ಮಗ್ಳಾಗ ಅವನವನ ಹಂಗಂದ್ರೇನ್ರಿ ಆ ಭೀಮ ಈಕಿನ ಇಟ್ಕೊಂಡನೇನ ನಿಂತ್ಕೊಳ್ಳಲೈ ಬಾಲಣ್ಣ ಇಂತ ಹಡಬೆ ಹುಡುಗಿ ನಮ್ ಷಟ್ಕ ನಾಗನಾಯಕನ ಮ್ಯಾಗ ಅಪಾದ ಹೊರಸಾಳಲ್ಲ ಆ ಪರದೇಶಿ ಭೀಮನಿಗಿಂತ ನಮ್ ನಾಗನಾಯಕ ಯಾವ್ದ ಕಡಿಮೆ ಅದನ್ಲಿ ಕಂಡವ್ರ ಮಕ್ಕಳ ಮೇಲೆ ಹಗಲಾಗಿ ಮಾತಾಡ್ಬೇಡ್ರಿ ಆ ನಾಗನಾಯಕ ಎಷ್ಟು ಕಚ್ಚರ್ಕರನ್ನು ಸುತ್ತಳ್ಳಿ ಗೊತ್ತೈತ್ರಿ ಎಲ್ಲ ಬದ್ಮಾಷ್ ನನ್ ಹೆಂಡತಿ ನಾಗನಾಯಕ ಹೆಂಡತಿ ಅಕ್ಕ ತಂಗಿ ಎಂಬುದು ನಿನಗೆ ನೆನಪಿಲ್ಲೇನ ನನ್ನ ಎದುರಿಗೆ ನನ್ನ ಚಟ್ಕನ ಬಗ್ಗೆ ಕೆಟ್ಟ ನಾಲ್ಗೆ ತೆಗೆದ್ರ ನಿನ್ ನಾಲ್ಗೆ ಸೀಳ್ ಬಿಡ್ತೇನೆ ನೋಡು ನನ್ನ ಮಾತಿನ ನಿಮ್ ಮನಸ್ಸಿಗೆ ನೋವಾಗ್ತಿದ್ರೆ ಕ್ಷಮಿಸಿ ನಾಯಕರ ಮಾನ ಎಂಬುದು ನಿಮ್ಮನೆ ಹೆಣ್ಮಕ್ಳಿಗೆ ಬೇರೆ ನಮ್ಮನೆ ಹೆಣ್ಮಕ್ಳಿಗೆ ಬೇರೆ ಇರುವುದಿಲ್ರಿ ಇನ್ನೊಬ್ರು ನಾಲ್ಗೆ ಸೀಳ್ತೇನೆ ಅನ್ನೋ ನಿಮ್ಮ ನೀ ತ್ಯಾಂಗೈತಂತ ನಿಮ್ ಮನಸ್ಸನ್ನು ಕೇಳ್ಕೊಳ್ರಿ ಚರಣ್ರಿ ಇಷ್ಟಕ್ಕೆಲ್ಲ ಅಳ್ತಾರೇನ ಹುಚ್ಚಿ ಯಾವ ನಾಯಿ ಏನ್ ಬೊಗಳಿದ್ರೆ ಏನ್ ನಮ್ಮ ಆತ್ಮಕ್ಕ ನಾವ್ ಚಲೋ ಅದೀವಿ ಅಂದ್ರೆ ಅತ್ತಪ್ಪ ಈ ಊರಿನ ಮಂದಿನ ಇಷ್ಟು ಬದುಕಿದ್ರೆ ಬಾಯ್ ಬಡ್ಕೊಂತಾರ ಕೆಟ್ರೆ ಹೋಗ್ಲಿ ಬಿಡು ನನ್ನ ಅಲ್ಗಿನ ಯಾಕೆ ಹೊಲಸು ಮಾಡ್ಕೊಳ್ಳಿ ಆಡ್ಕೊಳ್ಳೋ ಮಂದಿ ಸೀತೆನೂ ಬಿಟ್ಟಿಲ್ಲವ ಜನ ಆಡ್ಕೊಳಂಗ್ ನಡ್ಕೊಳ್ಳೋದು ತಪ್ಪಂತ ನಿನ್ ಮಗಳಿಗೆ ಬುದ್ಧಿ ಹೇಳು ಯಾವ್ದೋ ಹುಚ್ಚನಾಯಿ ಬೊಗಳ್ತುಂಟ ನೀವೇ ತಲೆ ಕೆಡ್ಸ್ಕೊಳಕ್ ಹತ್ತೀರಿ ಒಂದವ್ರು ಮಚ್ಚಾರು ಅಲ್ಲ ನಾಗನಾಯಕನ ಷಟ್ಕ ಊರಿನ ಧಣಿ ಸಂಕಣ್ಣ ನಾಯಕ ದೊಡ್ಡವ್ರ ನೀರ್ ಹಾಕೊಂಡು ಬರ್ಕಾಕ ಸಾಧ್ಯ ಐತನಾ ದೊಡ್ಡವರೆಲ್ಲ ಬಿಡ್ರಿ ಸಣ್ಣ ಮನ್ಸ್ನವ್ರು ಆಡ್ಕೊಳ್ಳೋರ ಬಾಯ್ ಮುಚ್ಚೋ ಹಂಗ ನನ್ ಮಗ್ಳನ್ನ ಭೀಮನ್ಗೆ ಕುಟ್ ಲಗ್ನ ಮಾಡಿದ್ರಾತಲ್ಲ ಅದೇನ್ ಸಾಧ್ಯ ಆಕತ್ತ ಹಾಗೆ ಆಕೈತಿ ನಾನೇ ಖುದ್ದಾಗ ನಿಂತು ಲಗ್ನ ಮಾಡ್ತೀನಿ ಅದ್ಯಾವನ್ ಬಂದ್ ಏನ್ ಕಿಸಿತನೋ ಕಿಸಿಲಿ ಮಾಡು ಮಾಡು ಮದುವೆ ಆಗೋರಿಗಾದ್ರೂ ಆ ಭೀಮನ್ ದಿವಸ ನೋಡಕ್ ಹೋಗದೆ ಮನೆ ಬಿಂದಿರ ಕೇಳು ಅಷ್ಟಾದ್ರೂ ಮಾಡಿ ಪುಣ್ಯ ಕಟ್ಕೋ Thank you.
ಮರ್ದಾಗಳಂಟ್ ಜನಕ್ಕೆ ಎಂಟು ಕುರಿ ಕಡಿತೇನಲ್ಲ ದಿನ ಒಬ್ಬನ ತಲೆ ಕಡ ತರಕಾಗಲಿಲ್ಲ ಅಂತ ಮೇಡ ನಿಮ್ಮೆಲ್ಲ ತಲೆ ಕಡಿದು ಶೇವ ಮಾಡ್ಬಿಡ್ತೀನಿ ನಾನು ಮಕ್ಕಳನ್ನ. ಅವ ಬರೆಯ ಗಂಡಲ್ಲ ದುರ್ಗದ ಬಂಡೆ ಅಂತ ನಾನು ಅವತ್ತೆ ಹೇಳ್ದೆ ಹೇಳಿದ್ರೇನ ಮುಚ್ಚಲೇ ಹೇಳ್ದನು ನಿಮ್ಮ ಅಜ್ಜಿನ ಬಡಿಯ ವೈರಿನ ನನ್ನ ಮುಂದೆ ಹೊಗಳಬೇಡಲೇ ಬದಮಾಷ್. ಹೊಗಳ್ಳೇಬೇಕ್ರಿ ಅಪ್ಪ ನೀವೇನೋ ಅವನು ಊರಾಗ ಯಾರು ಅನ್ನ ನೀರು ಕೊಡಬಾರದು ಅಂತ ಬಹಿಷ್ಕಾರ ಹಾಕಿರಿ. ಈಗೇನಾತ ಅವ ಇನ್ನೂ ಜೀವ ಸಹಿತ ಊರ್ ತುಂಬಾ ರೂಪಾರೂಪ ಅಡ್ಡಾಡ್ತಾನಲ್ರಿ ಅವನ ಅವನ ಅಂದ್ರ ಆ ಬೇವಾರ್ಸಿ ನನ್ನ ಮಗ ಗಾಳಿ ಕುಡಿದು ಬದುಕ್ತಾನೆ. ಈ ಊರ್ ಗಾಳಿಯಾಗಿ ಏನೈತ್ರಿ ಬರೇ ನಿಮ್ ಬೆವರಿನ ಮಾತ ಅಯ್ಯಮ್ಮ. ಯಪ್ಪ ನನಗ ಅನಿಸ್ತತಿ ಈ ಊರಾಗೆ ಯಾರೋ ಅವನ್ ಕೂಡ ಶಮೀಲಾಗ್ಯಾರ ಅಂತ. ಅವ್ರು ಯಾರು ಅಂತ ಗೊತ್ತಾದ್ರೆ ಅವ್ರ ತಲೆ ಕಡಿದು ತೇರೆಳಿತೀನಿ. ಅದು ಗೊತ್ತಿದ್ರ ನಾನಾ ಮಾಡ್ತಿದ್ನಲ್ರಿ. ಅದ ಬಿಡ್ರಿ, ಮೊದಲ ಅವನ ರುಂಡ ತೆಗಿರಿ ಇಲ್ಲ ಊರ್ ಬಿಟ್ಟು ಓಡಿಸ್ರಿ. ಓಡಿಸ್ತೀನ್ಲೇ ಮಗನ ಓಡಿಸ್ತೀನಿ. ದೇವ್ರು ಈ ದೊಡ್ಡ ನಾಯಕನಿಗೆ ಬರೀ ಖಂಡಬಲ ಮಾತ್ರ ಕೊಟ್ಟಿಲ್ಲ, ಬುದ್ಧಿ ಬಲಾನು ಕೊಟ್ಟಾನೆ. ದಯ ಸಣ್ಣ ಬಾಯಿ ತುಂಬಾ ಸಣ್ಣ ಮೆಣಸಿನಕಾಯಿ ಅಂತ ಹೋಗಿ ಆ ಬೇವರ್ ಸೀನ ಈ ಸುತ್ತಳ್ಳಿ ಶಿವ ಅಪ್ನ ಮಾಡ್ಯಾನ ಈಗಿಂದೀಗ್ಲೆ ಬರ್ಬೇಕು ಅಂತ ಹೇಳಕಂಬ. ಅವನ್ ಹೇಳ್ಕಂಡ್ ನಾನು ಆತ್ರಯ್ಯ ಬಾಯ್ ಒಂಟಿ ಎಲ್ಬಿನ ಮನುಷ್ಯ ಅದನ್ನು ಕಿತ್ ಕೈ ಕೊಟ್ಟಾನು ಕೂಡ ಬರಲ್ಲ. ಈ ಎರಡು ಹೊಲಸುವ ಯಾಕನ ಸಿಕ್ಕೊಂಡು ಶಿವನ ಅಯ್ಯಯ್ಯೋ ಶರಣ್ರಿ ಭೀಮಪ್ಪನವ್ರ ನಮ್ಮ ನಾಯಕರು ಹೇಳ ಕಳ್ಸ್ಯಾರ್ರಿ ಈಗ ಬರ್ಬೇಕಂತ್ರಿ. ಅವನ ಯಾವನ ನನ್ನನ್ನು ಬರಕ್ ಹೇಳ್ದವ್ರು ಅವನ್ನ ಇಲ್ಲಿಗೆ ಬರಕ್ ಹೇಳು. ನೀವ್ ಹಿಂಗಂದ್ರಿ ಅಂತ ನಾನು ಅಲ್ಲೋಗ ಅಂದ್ರ ನಿಮ್ಮನ್ನ ಸೀಳ್ಬಿಡ್ತಾರ್ರಿ ಅಪ್ಪ. ಇನ್ ಒಂದ್ ನಿಮಿಷ ನೀ ಇಲ್ಲೇ ನಿಂತಿದ್ರೆ ನಿನ್ ಎದೆ ಸೀಳು ಉಪ್ ತುಂಬಿಡ್ತೀನಿ. ಹಂಗೆ ಹೇಳ್ಲೇನ್ರಿ ಯಾತಂತೇರಿ ನನ್ನೇ ಬರಕ್ ಹೇಳದ್ನ ಅಲಾಳ್ ಟೋಪಿ ಎಷ್ಟು ಮಸ್ತಿ ಆ ನನ್ ಮಗಂಗೆ. ಮುದ್ದಿನ ಗಣಿಯೇ ನನ್ನಮ್ಮ ಹೊಟ್ಟೆ ಕಾಲಿ ಯಾಕಮ್ಮ ಕಿಲಕಿಲ ನಗತಾ ತಿನ್ನಮ್ಮ ನಗು ನಗ ನಗತಾ ಬಾಳಮ್ಮ. ಭೀಮಾ ನೀನು ಬಂದ ದಿನವೇ ನೋಡಪ್ಪ ಈಕೆ ಹೊಟ್ಟೆ ತುಂಬಾ ಉಣ್ಣದು. ಅದೇ ಅವ ಜನ್ಮದ ಋಣಾನು ಬಂದ ನಿಮಗೆ ಗುರು ಒಂದು ಗುಡ್ ಸಹಿತ ಏನು. ಶಾಸ್ತ್ರಿಗಳೇ ಅಂಜಲಿಗೆ ತಂದೆ ತಾಯಿ ಎಲ್ಲ ನಾನೇಪ್ಪ. ನಾಗನಾಯಕನ ಕಣ್ಣು ನನ್ನ ಮಗಳ ಮೇಲೆ ಬಿತ್ತು, ಅವನ ಮೇಲೆ ಹೊಡೆದಾಡಕ್ ಹೋಗಿ ನಮ್ಮಲ್ಲಿಯ ಹೊಳಿ ಪಾಲಾದ. ಗಂಡ ಸತ್ತ ಸುದ್ದಿ ತಿಳಿದ ಕೂಡ್ಲೇ ಆಕಿನೂ ಮನೆಗಾರ್ಕೊಂಡ್ಳು. ನಿಮ್ ಸಂಸಾರಕ್ಕೂ ಇದೇ ಮನೆ ಹಾಡು ಬೆಂಕಿ ಇಟ್ಟಿದಾರ. ಶಾಸ್ತ್ರಿಗಳೇ ಇವ್ರ ಪಾಪಸ್ ಕೂಡ ತುಂಬ್ತಾ ಬರ್ತಾ ಇದೆ. ಇನ್ ಇವ್ರ ಆಟ ಸಾಗಲ್ಲ, ಸಾಗಕ್ ಬಿಡದು ಇಲ್ಲ. ಯಾಕೆ ಇವತ್ ಸರಸ್ವತಿ ಇನ್ನೂ ಬರ್ಲಿಲ್ಲ? ಓ ಅದೇ ನೋಡಪ್ಪ, ದಿನ ಈ ಕಡೆ ಬರ್ತಿದ್ದಾಕಿ ಇವತ್ ಯಾಕೆ ಬರ್ಲಿಲ್ಲ ಅಂತೇನೆ. ನೀ ಏನು ಯೋಚನೆ ಮಾಡ್ಬೇಡ, ನಾ ವಿಚಾರಿಸ್ತೇನೆ. ನಿಮ್ಮ ಕಟ್ಟವಾಗಿ ಹೆಚ್ಚಿಗೆ ಅಡ್ಡಾಡ್ಬೇಡಪ್ಪ, ಅದ್ರಾಗೂ ಆ ಹೊಳಿ ದಂಡಿ ಆಗಿರೋ ಪಾಳು ಮನೆ ಕಡೆಗೆ ಮಾತ್ರ ಹೋಗ್ಬೇಡ. ಯಾಕೆ ಶಾಸ್ತ್ರಿಗಳೇ? ಸುಮಾರು 24-25 ವರ್ಷಗಳ ಹಿಂದೆ ದೊಡ್ಡ ನಾಯಕನ ಕೈ ಸಿಕ್ಕಿದ ಒಂದು ಹೆಣ್ಣಿನ ಮಾನಕ್ಕೆ ಸಂಸ್ಕಾರ ಬಂದಾಗ ಆಕೆ ಉರ್ಲಾಕೊಂಡು ಪ್ರಾಣ ತಕ್ಕೊಂಡ್ರಂತೆ. ಈಗ ಅದಾ ಹೆಣ್ಣು ಅಲ್ಲಿ ದೆವ್ವಾಗಿ ಅಡ್ಡಾಡ್ತಾಳಂತ ಮಂದಿ ಮಾತಾಡ್ಕೋತಾರಪ್ಪ. ನೀ ಇನ್ನು ಪ್ರಾಯದ ಹುಡುಗ, ಹುಷಾರಪ್ಪ. ಆಯ್ತು ಶಾಸ್ತ್ರಿಗಳೇ, ನಾ ಬರ್ತೀನಿ. ಒಳ್ಳೇದಪ್ಪ.
ನಿನಗೆ ನೀಡಲು ಬಾಬಾ ಚಂದ್ರಿಕೆ ಸರಿಹಕೆ ಓ ಕಾಣಿಕೆ ಈ ಕಾಣಿಕೆ ನಿನಗೆ ಹೋಲಿಕೆ ಎಲ್ಲಿ ನಿನ್ನ ಪ್ರೇಯಸಿ ಎಂದ ನೋಡು ಈ ಶಶಿ ಈ ಮೂಗ ಭಾಷೆಗೆ ಜಿಗಿದೇಳು ಆಸೆಗೆ ಏನೆಂದು ನಾ ಹೇಳಲಿ ಯಾಕೆಂದು ನೀನು ಬಾರೆಯ ಯಾಕೆಂದು ಏನು ಹೇಳೆಯ ಚಂದಿರನ ತಂದೆನು ನಾ ನಿನಗೆ ನೀಡಲು ಧರ್ಮ ಐತಿ ನಡೀರಿ ಎಲ್ಲಾರು ಸೇರೆ ಹೋಗೋಣ ಏನು ಸಂಕಣ್ಣ ಭಾರಿ ಔತಣಾನೇ ಕೊಟ್ಬಿಟ್ಟಿಯಲ್ಲೋ ನಿಮ್ ಮನೆಯ ಔತಣದ ಮುಂದ ನಮ್ ಮನೆಯ ಔತಣ ನಿಲ್ಲಂಗಿಲ್ ಬಿಡಪ್ಪ
ಸರಸ್ವತಿ ಎದೆ ಉಬ್ಬರಿಸ್ಕೊಂಡು ನಡೆಯೋದು ನೋಡಿದ್ರೆ ನನಗ ನಿಲ್ಲಕ್ಕ ಆಗ್ತಾ ಇಲ್ವಲ್ಲು ಶಂಕ. ನಿನ್ ಹಳ್ಳಿ, ನಿನ್ ಗೌಡಕಿ, ನಿನ್ ದರ್ಬಾರ್ನಾಗ ಆಕಿನ ಈಗಿಂದ ಈಗಲೇ ನನಗೆ ಯಾಕೋ ಬಳಬಳಿ ಕೊಡಬಾರ್ದು. ಆಹಾ, ಆತ ಹೇಳು, ಆತ ಹೇಳು. ಯಾಕಪ್ಪ, ಯಾಕಂತ ಹೇಳಿದ್ರಿ? ಮರಡಹಳ್ಳಿಯಿಂದ ನಾಗನಾಯಕರು ಬಂದಾರ, ನಮ್ ದಣಿಯವರು ನಿಮ್ ಮಗಳು ಸರಸ್ವತಿನ ಬಳುವಳಿ ಕೊಡ್ತಾರಂತ. ಅದಕ್ಕ ಈಕಿ ನಾ ಎತ್ಕೊಂಡು ಹೋಗಕ್ ಬಂದೇವೆ. ಹಿಂಗ ಇವರಿಬ್ರು ಹೇಳಿ ಕಟ್ಟಕ್ ಹಾಕಿ ನಾ ಎತ್ತಾಕೊಂಡು ಬರ್ತೇನೆ. ಆತು ಸರಸ್ವತಿ, ಯಾಕ ಇಷ್ಟು ಗಾಬರಿಯಾಗಿ ಬರ್ತಿದ್ದಿ? ಸಂಕಣ್ ನಾಯ್ಕನ್ ಕಡೆಯವರು ನಾನು ಅಟ್ಟಿಸ್ಕೊಂಡು ಬರಕತ್ತಾರ? ನಾನು ಹೆಂಗಾರ ಇವ್ರಿಂದ ತಪ್ಪಿಸ್ಕೊಂಡೋಗಿ ಭೀಮನ್ ನೋಡ್ಬೇಕು. ನೀ ಏನು ಚಿಂತೆ ಮಾಡ್ಬೇಡ, ಶಿವ ಅದಾನ ಬಾ, ನನ್ನಿಂದ ಬಾ, ಬರವ ನಂದಿ. ಈಗಿನ ಹಾಗಾರ ಮಾಡಿ ಗುಟ್ಟಾಗಿ ಮರಡಿಲಿ ದಡಕ್ ಮುಟ್ಸ್ಬಿಡು. ಯಾಕಂದ್ರೆ ಕಡೆ ಕೇಳ್ತೀನಿ, ನಿಮ್ಮ ಮೊದ್ಲು ಬಾ, ನೀ ಬರವ. ರೀ ಐರ, ಬಾಳಣ್ಣ ಮಗಳ ಸರಸ್ವತಿ ಈ ಕಡೆ ಬಂದ್ಲೇನ? ಸರಸ್ವತಿನ? ಹಾ ಇಲ್ಲ, ಆಕೆ ಈ ಕಡೆ ಬರ್ಲೇ ಇಲ್ಲ. ಹಂಗೇನ? ಏಯ್ ನಿಂದ್ರ, ಏಯ್ ಏನಿಲ್ಲ, ಎಳ್ನೀರ್ ರೀ. ಎಳ್ನೀರ? ಶಿವನ ನೀ ಕರೆಗೂ ದೊಡ್ಡವನಪ್ಪ. ಸರಸ್ವತಿ, ಇಷ್ಟು ಹೊಡ್ದಾಕಿದ್ರು ನಂಗೆ ಯಾಕೆ ನೀ ಹೇಳಿ ಕಳಿಸ್ಲಿಲ್ಲ? ನಾನು ನಿನ್ಗೇನು ಅಂದೇನೋ. ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಆಳ್ತಾರ ನೋಡೋ? ನನಗೇನು ಆಗಿಲ್ಲ, ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ. ಏನೂ ಆಗಿಲ್ಲ ಅಂತ ನೀ ಎನ್ಕಂತಿ? ಆದ್ರೆ ನಿಂಗೆ ಹಿಂಗ್ ಹೊಡ್ದಾಕಂತ ಸುದ್ದಿ ತಿಳಿದು ನನ್ನ ಎದೆನ ಹೊಡ್ದಾಗಿತ್ತು. ಹಿಂಗ್ ನೋಡಕ ಅಂತ ನಾನು ಅಪ್ಪಯ್ಯ ಅವ್ವ ಎಲ್ಲ ಹೊಂಟ್ವಿ. ದಾರಿಯಾಗ ಸಂಕ ನಾಯ್ಕನ್ ಕಡೆಯರು ನಾಗ್ ನಾಯ್ಕನಿಗೆ ಬಳಬಳಿ ಕೊಡ್ಬೇಕು ಅಂತ ನನ್ನ ಎತ್ಕೊಂಡು ಹೋಗಕ ಅಡ್ಡ ಹಾಕಿದ್ರು. ನಾ ಹೆಂಗು ತಪ್ಪಿಸ್ಕೊಂಡ್ ಬಂದೆ. ಅಪ್ಪಯ್ಯ ಅವ್ವಯ್ಯನ್ನ ಅವ್ರು ಹಿಡ್ಕೊಂಡು ಹೋಗಾರ. ಅವ್ರಿಗೆ ಏನ್ ಹಿಂಸೆ ಕೊಡಕತ್ತಾರೋ ಆ ಮನುಷ್ಯರು. ಗಂಡ ಸುದ್ದಿಗೆ ಬರಕ್ ನೀ ಯಾರೇ? ನಡಿಯ ನಡಿಯ ಮನೆ ಒಳಗೆ ಕುಂದ್ರು. ಹಾ
ಇಕ್ಕಲ ಅವನಿಗೆ. ಸರಸ್ವತಿ ನೀವು ಹೋಗೋ. ಸಂಕಣ್ಣ ನಾಯಕ, ನೀನ್ ಎಲ್ಲ ಬಚ್ಚಿಟ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೊರಗ್ ಬರ್ತೀಯೋ ಇಲ್ಲ, ಈ ಎಲ್ಲ ಬಣವೆಗಳಿಗೂ ಬೆಂಕಿ ಹಚ್ಚಿಬಿಡ್ಲ. ಸಂಕಣ್ಣ ನಾಯಕ, ಯಾರವ ನೀನು? ಸಂಕಣ್ಣ ನಾಯಕನ ಹೆಂಡತಿ. ಕಂಡ ಮಾಡೋ ಅಲ್ಕಾ ಕೆಲಸ ನೋಡ್ತಾ ಸುಮ್ನೆ ಕೂತಿದ್ದು, ಈಗ ಅವನ ಪ್ರಾಣ ಉಳಿಸೋಕೆ ಕೊಳ್ಳಿ ಹಿಡ್ಕೊಂಡು ನಿಂತಿದ್ಯಾ? ಅದಕ್ಕಲ್ಲ, ಇಂಥ ನೀಚ ಗಂಡನ್ ಕೂಡ ಬಾಳಕ್ಕಿಂತ ನಾನ ಬಣವೆಗೆ ಬೆಂಕಿ ಹಚ್ಚಿ ಅವ್ರು ಕೂಡ ನಾನು ಸಾಗಮನ ಮಾಡ್ಬಿಡ್ತೀನಿ. ಬಡ್ಡಿ ಮಗನೇ, ಯಾರ ಮಾತು ಕೇಳಿ ಕೆಲ್ಸಕ್ಕೆ ಕೈ ಹಾಕ್ತೀಯೋ ಅವನಿಗಿದನ ನೀನು ಉಳಿಸೋದಕ್ಕೆ? ಭೀಮಾ, ಹೇಳ್ಕಿ ಮಾತು ಕೇಳಿ ಮಣ್ಣು ತಿನ್ಬಿಟ್ಟೆ. ಸರಸ್ವತಿ ನನ್ನ ತಂಗಿ ಇದ್ದಂಗ, ನನ್ ಬಿಟ್ಬಿಡಪ್ಪ. ಭೀಮಣ್ಣ ನನ್ನ ಕಾಲರ ಹಿಡೀರಿ, ಮಾಡಿದ ಪಾಪದ ಮಜ್ಜಿ ನರ ಕಮ್ಮಿ ಆದಿತ್ತು. ಭೀಮಣ್ಣ ನನ್ ಕ್ಷಮಿಸ್ಬಿಡಪ್ಪ, ಹಳ್ಳಿ ಮಂದಿ ಮುಂದ ನನ್ ಮಾನ ಪೈಸಕ್ಕೆ ಪಂಚರ್ ಮಾಡ್ಬೇಡ. ಇವತ್ತು ನನಗಿದ್ದ ಕೋಪದಲ್ಲಿ ನೀನ್ ಜೀವಂತವಾಗಿ ಉಳಿದಿದ್ಯಾ ಅಂದ್ರೆ ಅದಕ್ಕೆ ನಿನ್ ಹೆಂಡತಿ ಮಾಡಿದ ಪುಣ್ಯನೇ ಕಾರಣ. ಊರಿಗೆ ನಾಯಕ ಅಂದ್ರೆ ತಂದೆ ಸಮಾನ, ಹಳ್ಳಿ ಜನ ಅವನ ಮಾತಿಗೆ ಮನ್ನಣೆ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ. ಯಾಕೆ ಗೊತ್ತಾ? ಹಳ್ಳಿ ಕಷ್ಟ ಸುಖಕ್ಕೆ ವಾರಸ್ದಾರ್ ನೀವು, ಹಳ್ಳಿ ಮಾನ ಮರ್ಯಾದಕ್ಕೆ ಪಾಲ್ದಾರ್ ನೀವು. ಅಂತ ಬಡ ಜನರ ಮೇಲೆ ನೀವು ದೌರ್ಜನ್ಯ ತೋರಿಸಿದ್ರೆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ. ನನ್ಗೆ ಈಗ ಬುದ್ಧಿ ತಿಳಿತು ಭೀಮಣ್ಣ, ಇನ್ ಮ್ಯಾಲ ಇಂತ ಹಲ್ಕಟ್ ಕೆಲಸ ಮಾಡಿದೆ. ಭೀಮಣ್ಣ, ಭೀಮಣ್ಣ, ಯಾರು ಸಾಹೇಬ್ರು ಕರೆಯಕತ್ತಾರೆ. ಭೀಮಾ ಅಂದ್ರೆ ನೀನೇನಾ? ಹೌದು, ಯಾಕೆ? ಮರಡಿಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರೋ ಈ ಜಾಗದಲ್ಲಿ ಅಕ್ರಮವಾಗಿ ಗುಡಾರ ಹಾಕಿದ್ಯಾ ಅಂತ ದೊಡ್ಡ ನಾಯಕರು ಫಿರ್ಯಾದು ಕೊಟ್ಟಿದ್ದಾರೆ, ಅದಕ್ಕೆ ನಿನ್ನ ಬಂಧಿಸ್ತಾ ಇದ್ದೀನಿ. ಓಹೋ, ನಾಯಕ ಕಂಪ್ಲೇಂಟ್ ಕೊಟ್ರೆ ಬಂಧಿಸ್ಬಿಡ್ತೀರಾ? ಅವನೇನು ಕಾನೂನ ನ್ಯಾಯಮೂರ್ತಿನ ಅಥವಾ ಸರ್ವಾಧಿಕಾರಿನ? ಒಂದ್ ನಿಮಿಷ ಇರಿ. ಈ ಪತ್ರ ಓದಿ ನಿಮಗೆ ಗೊತ್ತಾಗುತ್ತೆ ಈ ಜಾಗ ಯಾರ್ದು ಅಂತ. ಸ್ವಾತಂತ್ರ್ಯ ಹೋರಾಟಗಾರ ಪೈಲ್ವಾನ್ ನಂಜಪ್ಪನವರಿಗೆ ಸರ್ಕಾರ ಕೊಟ್ಟಿರೋ ಜಾಗ ಇದು. ಇದನ್ನ ನಿಮ್ಮ ಹೆಸರಿಗೆ ಬರೆದಿದ್ದಾರೆ ಅಂದ್ರೆ ನೀವ್ ಸಾಕು ಮಗನ? ಹೌದು. ದಯವಿಟ್ಟು ಕ್ಷಮಿಸಿ, ನಿಮ್ಗೆ ತೊಂದರೆ ಕೊಟ್ಟೆ, ಬರ್ತೀನಿ. ಏನ್ರೇ ಇನ್ಸ್ಪೆಕ್ಟ್ರ, ಅವನ್ನ ಅರೆಸ್ಟ್ ಮಾಡಿ ತತ್ತಾರ್ರಿ ಅಂದ್ರ ಹಿಂಗ್ ಬಂದು ಒಬ್ಬರೇ ನಿಂತ್ರಲ್ರಿ ಗರಡಗಂದಂಗ? ನಾಯ್ಕರೇ, ಭೀಮಾ ಇರೋ ಜಾಗ ಅವನ ಹೆಸರಿನಲ್ಲೇ ಖಾತೆ ಆಗಿದೆ. ನೀವ್ ಈ ರೀತಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಮ್ಗೆ ತೊಂದರೆ ಕೊಟ್ರೆ ನಾಳೆ ನಿಮ್ಮನ್ನೇ ಅರೆಸ್ಟ್ ಮಾಡ್ಬೇಕಾಗತ್ತೆ. ಬಿ ಕೇರ್ಫುಲ್. ನನ್ನ ಮಗನ, ಕಾನೂನು ಕಟ್ಲಿ ಇವನ್ ಕೈಲಿದ್ದಂಗೆ ಮಾತಾಡಕ್ ಹತ್ಯಾನಲ್ಲೋ. ಇಂತ ನನ್ನ ಮಕ್ಕಳು ನಾನು ಯೋಸ್ ಮಂದಿ ನೋಡಿಲ್ಲ, ತಗ್ಗು ತೋಡು ಹೂತಿಲ್ಲ. ಕತ್ತುಕೊಟ್ಟು ನನ್ನ ಮಗನ, ಎಂಜಲ ಬಾಯಿ ನನ್ನ ಮಗನ, ಬೇರಾಮಿ ನನ್ನ ಮಗನ, ನನ್ನನ್ನ ತಿಂದು ನನ್ನ ಮ್ಯಾಗ ಗುರ್ರನ ಕತ್ತಿಯೇನೋ ಬಿಕ್ಕನ ಹಾಸೆ ನನ್ನ ಮಗನ.
सण्किन तप्तनी बेड्री बाय तेद्रे बरी होलमाते आती कोटे कोट आड़ हिरीयर हिंग होलो चलोकण्री तुगक ಊರ ಮಂದಿಯಲ್ಲ ನನ್ನ ಬಾಯಾಗ ಹೊಲಸ ಮಾಡ್ತಾರ ಅದಕ್ಕೆ ನನ್ನ ಬಾಯಿ ಹೊಲಸು ನಾಳೆನೇ ಊರಾಗೆಲ್ಲ ಬೊಂಬಾಯಿ ಕಕ್ಕಸ್ ಕಟ್ಟಿಸ್ತೀನಿ ಆಮೇಲೆ ನನ್ನ ಬಾಯಿ ಶುದ್ಧ ಆಗ್ತದ ಬೊಂಬಾಯಿ ಕಕ್ಕಸ ಅದೆಂಗೆ ಇರ್ತತ್ರಿ ನಿಮ್ಮ ಮಾವ ಏನ್ ಬಾಯಿ ಇದ್ದಂಗ ಇರ್ತದವ ನಿನ್ನ ಹೇಳಲಿಲ್ಲ ಮಾವರ ಹಂಗ ಬಯಂಗಿದ್ರ ಯಾವದರ ವಸ್ತು ಮೇಲೆ ಬಯರಿ ಆಯ್ತು ಬಿಡವ ನೀನ್ನ ಯಾಕಡ ನಾ ಬಡಿಯ ನೋಡವ ಏನು ಮುಂದೆ ನಿನ್ನ ಹತ್ರ ಮಾತಾಡಬೇಕಾದ್ರೆ ನಾನು ನಾಲ್ಕು ತೊಳಕಂಡೆ ಮಾತಾಡ್ತೀನಿ ಆಯ್ತಿಲ್ಲ ನೀ ಒಳಗೆ ನಡಿ ನಿನ್ನ ಅಜ್ಜಿ ಕಂಬನ ಬಡಿಯಾ ಯಪ್ಪ ನಿಮ್ಮ ನಾಲ್ಕೆ ಸುದ್ದ ಮಾಡ್ಕಳದು ಒತ್ತಟ್ಟಿ ಇರ್ಲಿ ಆ ಭೀಮನಿಗೆ ಎಂಟದಿ ಐತ್ರಿ ಯಾವ ಏಟಗೂ ಸಿಕ್ಕಕಿಲ್ಲ ಅಂತನಲ್ರಿ ನಿಮ್ಮ ನೆಂಟರು ಸಂಕಣ ನಾಯಕರನ್ನು ಶಾಮಿಲ್ ಮಾಡ್ಕೊಂಡು ಹೆಂಗಾರ ಮಾಡಿ ಆ ಭೀಮನ ಖತಪ್ ಮಾಡೋದು ಯೋಚನೆ ಮಾಡ್ರಿ ಅಪ್ಪ ಬೋಸುಡಿ ಮಗಳ ನೀನು ಆಗಾಗ ತಲಿ ಕೆಲಸ ಮಾಡ್ತತಿ ಏಳು ಏಳು ಜನ್ಮಕ್ಕೂ ನಿಮ್ಮ ನಾಲ್ಕೆ ಸುದ್ದ ಆಗೋದಿಲ್ಲ ಬಿಡ್ರಿ ನಿನ್ನ बड़िया अल सर नोड़ते सूग बंदको शत्रु ना चिगरन चूट हाकु कंडे अतना नं जो कई कुल आ भीम सुलभवामन पाद सेसबिड़ो ना कौड़पर वो यार हतार एत बंद्रो राक्षस कईनू मुगसक हंग भीमान अवतार पुरुषान मई हंग मगना प्रग्न इकड़ा भीमन कई हड़ता बिद्म्याग ननगंतू बुद्धि बंद निम्ग इन्नू बिंद दोडपर भीमन मैगे निम्ग याक अस्ट द्वेष निम्गेन केड माड्याना अंत नन्न मगन मैग कई माड्याना निम्मग नम्मूर हेण्णिन मैग कण्ण हाकद अदक भीमा मैग कई माड्द तप माड्दोर्ग शिक्षे आग्लेबेकल्लेन्रि शिक्षे कोडक अवनेन पोलीस आ कोर्ट नियत्तिन मनुष्य पोलीस कोर्ट इद्दंग्रि सूग सूग नोडले ನಾವು ಪಾಳೆಗಾರರು ಈ ಭೂಮಿ ಮ್ಯಾಗಿರೋ ಸಕಲ ಜೀವರಾಶಿಗಳ ಮ್ಯಾಗೂ ನನಗೆ ಹಕ್ಕೈತಲೇ ಹಕ್ಕು ಆ ಕಾಲ ಮುಗಿದತ್ರಿ ಮಾವರೇ ನನಗೆ ಎಲ್ಲ ಕಾಲನು ಒಂದೇ ಕಣಬೇ ಕಾಲ ನನ್ನ ಕಾಲ ಮೆಟ್ಟಿದ್ದಂಗೆ ದೊಡ್ಡೂರ ಎದುರಾಗ ನಿಂತು ಹೆಂಗೆಂಗ್ಸ್ ಮಾತಾಡಕತ್ತೀನಿ ಚಂದ್ರಿ ನಿಮ್ಮ ವಯಸ್ಸು ಸ್ಥಾನಮಾನ ತಕ್ಕಂಗ ನೀವು ನಡ್ಕೊಂತಿಲ್ರಿ ನನ್ನ ಗಂಡನ ತಪ್ಪದಾರಿ ಹೇಳ್ಕೊಂಡ ನೀನು ಆ ಭೀಮನಿಗೆ ಬಹಳ ಹೆದರಾಕತ್ತಿ ಅನ್ನಂಗ ಆತು ನಾ ಯಾರಿಗೂ ಹೆದರಾಕಿ ಅಲ್ಲ ನಾನು ಕಿತ್ತೂರಿನ ಹೆಣ್ಣು ನಾ ಹೆದರೋದು ನನ್ನ ಆತ್ಮಕ್ಕ ನನ್ನ ಮನಸ್ಕ ಪಾಳೆಗಾರರು ಅಂದ್ರೆ ಗೂಂಡಾಗಳಲ್ಲ ಹಳ್ಳಿ ಮಂದಿಗೆ ತಂದೆ ತಾಯಿ ಸಮಾನ ಹೆತ್ತ ಮಕ್ಕಳಿಗೆ ವಿಷ ಹಾಕೋ ಬುದ್ಧಿನ ನಮಗೆ ಹೇಳ್ಕೊಡ್ಬೇಡ್ರಿ ಆ ಬೇವರ್ಸಿ ಭೀಮ ಹೆತ್ತ ಮಗನೇನ ಬೇ ನಿನಗ ಅವನಿ ತಾಯಿ ಆಗೋ ಪುಣ್ಯ ನನಗಿಲ್ಲರಿ ಮಾವರ ಆದ್ರೆ ಭೀಮ ಈ ಊರಿನ ಮಗ ನನ್ನ ಮಾಂಗಲ್ಯ ಉಳಿಸಿದ ಆಪತ್ ಬಂದವ ಅವನಿ ಕೇಡ್ ಬಯಸೋರ್ನ ನಾ ಸುಮ್ಮನೆ ಬಿಡೋಳಲ್ರಿ ಯಾಕ್ಲೆ ಹೆಣ್ಣು ಕುನ್ನಿ ಯಾರ ಮುಂದೆ ಮಾತಾಡಕ ಹತ್ತಿಯನ್ನ ಜ್ಞಾನ ಐತೆ ನಿನಗ ಹಂಗೆ ಮಕ ಕಿತ್ತೋಗಂಗ ಹೊಡಿತೀನಿ ನಿನ್ನ ಜೇನ ಬಡಿಯ ಬರಿ ನಿಮ್ಮ ಮಾತೆ ಹಲ್ಸಂತಿದೆ ನಿಮ್ಮ ಮನಸು ಹಲ್ಸು ಚನ್ನೆ ನಾನು ಮನಸ್ಸು ಮಾಡಿದ್ರೆ ನಿನ್ನ ನಿನ್ನ ವಂಶ ನಿರ್ವಂಶ ಮಾಡ್ಬಿಟೇನ ಬೇ ಕೊಲ್ಲೋನಿದ್ದಂಗ ಕಾಯೋನು ಇರ್ತಾನೆ ಕಾಯ್ಕೊಂಡು ಕುಂತಿರು ಏ ಸಂಕ ನಡಿಯೋ
ಅವ್ರು ಬರಂಗಿಲ್ಲ, ನೀವು ಹೋಗ್ಬೋದು. ಸಂಕ, ನಾ ಹೇಳಿದ್ ಕೇಳಿಸ್ಲಿಲ್ಲ ಏನ್ ನಿನ್ಗ? ನಡಿಯೋ ಹೇಳ್ಕಿ ಮತ್ ಕಟ್ಕೊಂಡು ಧರ್ಮರಾಯಕಿಟ್ನಂತ ನೀವ್ ಒಳಗ್ ಬರ್ರಿ. ಮುಟ್ಟಾಳ, ನೀ ಹೇಳಿ ಗಣಲೆ ಹೇಳಿ. ನನ್ ಗಂಡ ಹೇಳಿ ಆದ್ರೂ ಅದ್ ನನಗ್ ಪಸಂದ, ಆದ್ರೆ ನಿಮ್ ಹಂಗ್ ಕೇಳಿ ಆಗೋದ್ ಬ್ಯಾಡ್ರಿ. ನೀವಿನ್ ಹೋಗ್ಬೋದು. ಏನೇ ಲೌಡಿ, ನನ್ ಹೋಗು ಅಂತೀಯೇನೆ? ನೀನು ಕೆಟ್ಟ ಜಾತಿ ತಂದು ಇಷ್ಟ ಹೊತ್ತು ಮರ್ಯಾದೆ ಕೊಟ್ಟು ಹೇಳ್ದೆ, ಆದ್ರೆ ಹಿಂಗ ನೀವ್ ನಿಮ್ ನಾಲ್ಗೆನ ಹರಿಯಾಕ್ ಬಿಡ್ತಿದ್ರೆ ಹೋಗಲೆ ಅಂದ್ರು ಅಂದೇನು. ಆ ಮಾತ್ ಸಣ್ಣಾಕಿ ಬಾಯಿಂದ ಬರಕ್ ಮುಂಚೆ ನೀ ಇಲ್ಲಿಂದ ತೊಲಗು. ಹೊಕ್ಕೇನೆ ಹೊಕ್ಕೇನಿ? ಲೇ ಸಂಕ, ನನ್ನ ಎದುರ್ ಹಾಕೊಂಡು ಎಷ್ಟು ದಿವಸ ಬಾಳ್ವೆ ಮಾಡ್ತೇನೆ ನಾನು ನೋಡ್ತೀನಿ ಕಣ್ಲಿ. ನೀನು ಅಷ್ಟೇ ಸೆರಗ್ ನಲ್ ಗಂಟ ಹಾಕೋ ಈ ಮಾತ್ನ. ಇನ್ ಮುಂದ ಈ ಮನೆ ಹೊಸಲು ತುಳಿಯಲ್ಲ ಬೇ. ದೊಡ್ಡ ಉಪಕಾರ ಆತು, ದೇವರ್ಗ ಜೋಡಿ ಕಾಯಿ ಹೊಡಿಸ್ತೀನಿ. ಹೋಗ ಹೋಗಲೆ, ಮನೆ ಹಾಳ. ನನ್ನ ಮನೆ ಹಾಳ ಅಂತೀಯೇನೆ? ನಿನ್ನ ಹೆಣ್ಣು ಅಂತ ಬಿಟ್ಟೀನಿ, ಹೊಕ್ಕೀನಿ. ಮತ್ತೇನಾರ ಈ ಮನೆಗೆ ಬಂದ್ರ ನಿನ್ನ ಪಾಲ್ಗಿ ಯಮನಾಗ ಬರ್ತೇನೆ. ಚೆನ್ನಿ, ದೊಡ್ಡಪ್ಪ ವಿಶ್ವಾಸನ ಆ ಕಾಗೆ ಸಾವಾಸ ನಮಗ್ ಬ್ಯಾಡ್ರಿ. ಕೋಟಿ ವರ್ಷ ಕೆಟ್ಟವ್ರು ಅನ್ನಿಸ್ಕೊಂಡ್ ಬಾಳಕ್ಕಿಂತ ಒಳ್ಳೆಯವ್ರು ಅನ್ನಿಸ್ಕೊಂಡು ಒಂದ ದಿನ ಇದ್ ಹೋಗಣ್ರಿ. ನಡೀರಿ, ರೊಟ್ಟಿ ತಣ್ಣಗಾಗ್ತೈತಿ, ಉಣ್ಣನ್ ಬರ್ರಿ. ಬಿಳೆ ಕೋಳಿ, ನೀನ್ ಯಾರೇ ಜಂಬದ ಕೋಳಿ? ಗೊತ್ತಿಲ್ಲೇನು? ಸುತ್ತಹಳ್ಳಿ ಶಿವ ದೊಡ್ಡ ನಾಯಕನ ಓನ್ಲಿ ಮಗಳು ಗಂಗಾ. ಅದೇನ್ ಬೊಗಳ್ಬೇಕಂತಿದ್ಯೋ ಕನ್ನಡದಲ್ಲಿ ಬೊಗಳೆ ಬಿಕ್ರಾಸಿ. ನಾನು ನಾಯಕನ ಮಗಳ ದಿನೇ ಪರದೇಶಿ. ಏಯ್ ವಯ್ಯಾರಿ, ನನಗೂ ಅವ್ವ ಅಪ್ಪ ಆಧಾರ. ಏನ್ ಬೇಕ್ ನಿನ್ಗ? ಓಹೋಹೋಹೋ, ಕೇಳಿದ್ದೆಲ್ಲ ಕೊಡಕ ನೀನೇನ್ ಕಾಮದೇನೇನ? ಕೇಳ್ ನೋಡೆ ಕಾಮದರ್ಗಿಣೆ. ಹಂಗಾದ್ರ ಭೀಮನ್ ಬಿಟ್ಕೊಡ್ತೀಯಾ ನನಗ? ಏನಂದಿ, ನೀನ್ ಪೊದೆಯಾಗ ಚಲ್ಲಾಟ ಆಡಕ್ ಹತ್ತಿದ್ದನ್ನ ನೋಡೇನಿ. ಯಾಕ ಬೆವರಕ್ ಹತ್ತಿದೀಯಲ್ಲ, ಬೆದರ್ ಬಿಟ್ಟೇನ? ನನ್ ಲಗ್ನ ಅವನ್ ಜೊತೆಯಾಗ ಅಂತ ಹಿರಿಯರು ನಿಷ್ಕರ್ಷ ಮಾಡಾರ, ನಾನ್ ಯಾಕ ಹೆದರ್ಲಿ? ಹೆದರ್ಲೇಬೇಕು, ಯಾಕಂದ್ರ ಈ ಲಗ್ನ ನಡೆಯಂಗಿಲ್ಲ. ಯಾಕ? ಭೀಮನ್ನ ಸುತ್ತಹಳ್ಳಿ ಶಿವನ ಮಗಳು ಲವ್ ಮಾಡಕ್ ಹತ್ಯಾಳ, ಅದಕ್ಕ ಆದ್ರ ನನ್ನ ಪ್ರೀತಿಸ್ತಿರೋದು ಅಷ್ಟೇ ಖಾರೆ. ನಿನ್ ಹತ್ರ ಏನಾಯ್ತಿ ಅಂತ ಅವನ್ ನಿನ್ನ ಪ್ರೀತಿ ಮಾಡಕ್ ಹತ್ಯಾನೆ? ಬಣ್ಣದಾಗ, ಅಂದ ಚೆಂದದಾಗ, ಎತ್ತರದಾಗ, ಮೈ ಕೊಟ್ಟನಾಗ, ನಿನಗಿಂತ ಮಜಬೂತಾಗಿ ಇಲ್ಲೇನ? ಅಷ್ಟಿದ್ರ ಆತೇನ? ನನಗಾದ್ರ ಆಕರ್ಷಣೆ ಐತಿ, ವಿದ್ಯೆ ಐತಿ, ರೊಕ್ಕ ಐತಿ. ಅವನಗಂದ್ರ ಕೋಟಿ ರೊಕ್ಕ ಆದ್ರೂ ಕೊಟ್ಟೇನು. ನಿನ್ನ ಕೋಟಿ ರೊಕ್ಕ ಕಾಲ ಕಸ ನನಗ. ನನ್ನ ಭೀಮನ ನನ್ನ ಕೋಟಿ, ಅವನೇ ನನ್ನ ಸರ್ವಸ್ವ. ಕ್ಷಣಕ್ ನಿಂತ್ರ ನಿನ್ನ ಕೊಂದಾದ್ರೂ ಸೈ, ಭೀಮನ್ ಪಡೆಯೋದ ಖರೆ. ನಿಮ್ಮ ರಕ್ತನೇ ಅಂಥದ್ದು. ಮಾತಗ್ ಮುಂಚೆ ಕೊನೆ ಸುಲಿಗೆ ಇಂತೀರಿ, ನನ್ ಕೊಂದ್ರೂ ಸೈ, ಭೀಮ ಮಾತ್ರ ಜನ್ಮದಾಗ ನಿನಗ್ ಸಿಗೋಂಗಿಲ್ಲ. ಯಾಕ? ಅವನು ನನ್ ತನ್ ಪ್ರಾಣ ಅಂತ ತಿಳ್ದಾನ. ಗಂಡು ಹಾರೋ ದುಂಬೆ ಹಂಗ, ರಂಭೆ ಅಂತ ಹೆಣ್ಣು ತಾನಾಗಿ ಸಿಕ್ರ ಬಿಟ್ಬಿಡ್ತಾನೇನು? ಅದ್ನ ಅಸಾಧ್ಯ ಅನ್ನೋದು. ಅಸಾಧ್ಯನ ಅಸಾಧ್ಯ ಮಾಡೋದೇ ಈ ನಾಯಕನ ಮಗಳ ಸ್ಪೆಷಾಲಿಟಿ. ಭೀಮ ನನ್ ಬೆನ್ ಹತ್ತಿ ಬರೋ ಹಂಗ್ ಮಾಡಿದ್ರ ನನ್ ಹೆಸರು ಗಂಗಾನೇ ಅಲ್ಲ, ಗೊತ್ತಾಯ್ತೇನ? ಆತ್ ಗಂಗಾ, ಅವನ್ ನಿನ್ ಪ್ರೀತಿಸಿ ನಿನ್ ಬೆನ್ ಹಿಂದೆ ಬಿದ್ರ ನಾನು ಸೋತು ಅವನ ನಿರ್ಗ ಬಿಟ್ಕೊಟ್ಟಿನು. ಯಾರಿಗ ಲಭ್ಯ ಆಯ್ತೋ ಅವ್ರಿಗೆ ದಕ್ಲಿ. ಇದೇ ಮಾತೇನು? ಮಾತಂದ್ರೆ ಮಾತು, ಈ ಸರಸ್ವತಿ ಮಾತು ತಪ್ಪಳಲ್ಲ. ಅಪ್ಪಯ್ಯ. ಏನವ ತಂಗಿ? ಅಪ್ಪಯ್ಯ, ನಾ ಹುಟ್ಟಿದಾಗ ಅದು ಅದು ಬೇಕು ಇದು ಬೇಕು ಅಂತ ಎಂದರೆ ಕೇಳಿನ? ಯಾಕಬ್ಬಾ ಹಿಂಗ ಮಾತಾಡಕಸ್ತಿ? ಈ ಮನೆಯಲ್ಲಿ ನಿನಗೆ ಏನ್ ಕಮ್ಮಿ ಆಗೈತಿ? ಇನ್ನು ಏನ್ ಬೇಕು ಕೇಳು. ಅಪ್ಪಯ್ಯ, ನಾ ಒಂದ ಒಂದ್ ಮಾತು ಕೇಳ್ತೇನೆ, ಇಲ್ಲ ಅಂದ ನಡ್ಸ್ಬಿಡ್ತೀಯ? ಗಂಗು, ನೀ ಮನೆ ಹೆಣ್ಣು ಮಗಳು, ನನ್ನ ಮುದ್ದಿನ ಕೂಸು, ಈ ಸುತ್ತಳ್ಳಿ ಶಿವ ಅಷ್ಟು ನಡ್ಸ್ಕೊಡ್ಲಾರ್ನ? ಕೇಳವ ಕೇಳು. ಅಪ್ಪಯ್ಯ, ಅಪ್ಪಯ್ಯ, ನನಗ ಭೀಮ ಬೇಕು. ಏನಂದಿ? ಅಪ್ಪಯ್ಯ, ನನಗ ಭೀಮನ್ ಮ್ಯಾಗ ಮನಸ್ಸಾಗೈತಿ, ಅವನ್ನೇ ಲಗ್ನ ಆಗ್ಬೇಕು ಅಂತ ನನ್ನ ಆಸೆ. ಗಂಗಿ, ಏನ್ ಬೊಗಳಕ್ ಹತ್ತೀಯ ನೀನು? ಸುತ್ತ 40 ಹಳ್ಳಿಯಾಗ
ಒಂದು ನರ ಪ್ರಾಣಿನೂ ನನ್ನ ಮುಂದೆ ಉಸಿರೆದ್ದೆ ಇರೋವಾಗ ಆ ಭೀಮಾ ನನ್ನ ಮ್ಯಾಗ ಜಿದ್ದಿಟ್ಟಾನ. ಆ ಬೇವರ್ಸಿನ ತಗ್ಗದೋಡು ಹೂಳ್ಬೇಕು ಅಂತ ನಾನ್ ಹಠ ತೊಟ್ಟಿನಿ. ಅಂತಹ ನನ್ನ ಬದ್ಧ ವೈರಿನ ಲಗ್ನ ಆಗ್ತೀನಿ ಅಂತ ನನ್ನ ಮುಂದೆ ಹೇಳಿ ನನ್ನ ರಕ್ತ ಕುಚ್ಚಕತ್ತಿಯಲ್ಲಿ ಎಷ್ಟು ಧೈರ್ಯ ನಿನಗ? ಧೈರ್ಯದ ಮಾತು ಏನ್ ಕೇಳ್ತೀಯಪ್ಪಯ್ಯ? ನನ್ನ ಮೈಯಾಗ ಹರಿತಿರೋದು ನಿನ್ ರಕ್ತನ, ಅದಕ್ಕ ನಾನ್ ಸೀದಾ ಸೀದಾ ನಿನ್ನ ಎದುರುಗ ಹೇಳಕತ್ತೀನಿ. ನಿನಗೂ ಆ ಭೀಮನಿಗೂ ಏನ್ ದ್ವೇಷ ಇದ್ರ ನನಗೇನ? ನಾನ್ ಲಗ್ನ ಆಗೋದು ಅವನ್ನ. ಗಂಗಿ ಗಂಗಿ ಹುಚ್ಚಿಗೆ ತಿಳಿದೈತೇನೆ ನನಗ? ಹುಚ್ಚಲ್ಲ ಅಪ್ಪಯ್ಯ, ಇದ್ದು ಆ ಬಾಲಣ್ಣನ ಮಗಳು ಸರಸ್ವತಿ ಆ ಭೀಮನ್ನ ತನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಕಾದ್ಯಾಳ. ನಾ ಸುತ್ತಹಳ್ಳಿ ಶಿವನ ಮಗಳು, ನಾನ ಭೀಮನ್ ಲಗ್ನ ಆಗಾಕಿ ಅಂತ ಆಕೆ ತವ ಜಿದ್ದು ಕಟ್ಟಿ ಬಂದಿನಿ. ಆ ಜಿದ್ನ ತೀರಿಸ್ಕೊಂಡೆ ತೀರಿಸ್ಕೊಂತೀನಿ. ಏ ಗಂಗಿ, ಆ ಅಡವೆ ಸರಸ್ವತಿ ತವ ಏನೇ ನಿಂತಿತ್ತು? ಆ ಭೀಮನ್ ಬಿಟ್ಟರೆ ಯಾರು ಗಂಡಸನ ವಾಸಿಗಲಿಲ್ಲ ನಿನ್ಗ? ಭೀಮನೇ ಗಂಡ್ಸನ ಅಂತಿಯಲ್ಲ, ನೀ ಗಂಡ್ಸೇನೋ? ಅವನ್ ಕೂಡ ಬಡದಾಡಕ್ ಹೋದಾಗೆಲ್ಲ ಮಗ್ಗಲ್ ಮುಡ್ಸ್ಕೊಂಡ್ ಬರ್ತಿ. ನೀನು ಗಂಡಸ್ತನದ್ ಮಾತಾಡ್ತೀಯ? ಏನಂದಿ ನಿನ್ನ? ಹಾದಿ ಕತ್ತಿ ಕೊಟ್ಟಿದ್ದು ನನ್ನ ಮಗನ ಮನಿ ಹೆಣ್ಣು ಮಗಳ ಮೇಲೆ ಕೈ ಮಾಡ್ತೀಯ? ನನ್ನ ಆಚೆಗೆ ಆಗಲ್ಲ ನಿನಗ. ಲೇ ಗಂಗಿ ಹೇಳಕ್ಕೆ ಕಿವಿಗೊಟ್ಟು ಕೇಳು. ಹಿಂದೇ ಕಡೆ ಇನ್ನೆಂದಾದ್ರೂ ಅವನ್ ನೀ ಮನೇಲಿ ನೆನೆಸ್ಕೊಂಡಿ, ಅವನ ಹೆಸರು ಎತ್ತಿ ನಿನ್ನ ಹೆತ್ತ ತಂದೆ ನಾನೇ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಅಪ್ಪಯ್ಯ ನೀನು ಕಿವಿ ಇಟ್ ಕೇಳು, ನೀ ನನ್ನ ಕೊಂದ್ರ ಚಿಂತಿಲ್ಲ. ಈ ಜನ್ಮದಾಗ ನಾನು ಲಗ್ನ ಆಗೋದಿದ್ರ ಅದು ಭೀಮನ್ನ ಭೀಮನ್ನ ಭೀಮನ್ನ. ನಿಮ್ ದಂಬಯ್ಯರಿ ಗಂಗವ್ವ ಯಾಕವ್ವ ರಂಪಾಟ ಮಾಡ್ತಿ? ಬಾರವ್ವ. ನನ್ನ ಮೇಲೆ ಜಿದ್ದಿಟ್ಕೊಂಡಿದ್ದು ಅಲ್ದೆ ನನ್ನ ಮನೆ ಮುರಿಯಾಕೆ ನನ್ನ ಮಗಳ ಮೇಲೂ ಕಣ್ಣು ಹಾಕಿದೆಯನ್ಲೇ. ನಿನ್ನ ಹೆಣನ ಹರಿದು ಹರಿದು ನಾಯಿನರಿಗೆ ಹಾಕ್ಲಿಲ್ಲ. ನನ್ನ ಹೆಸರು ಸುತ್ತಳ್ಳಿ ಶಿವಾನೇ ಅಲ್ಲ ಮಗನ. ಕಾಯಲಾರೆ ನಾಳೆ ಗಂಟ ನೂರು ಕಂಬದ ಮನೆಯ
ಭಂಟ ನನ್ನದೆಯ ನೆಂಟ ಕಟ್ಟಿಕೊಳ್ಳ ನನ್ನ ಸೊಂಟ ಕಾಯಲಾರೆ ನಾಳೆ ಗಂಟ ನೂರು ಕಂಬದರ ಮನೆಯ ಗದ್ದುಗೆಗೆ ನೀನೆ ಅಳಿಯ ಕಾಮ್ಸನ್ನಿ ಹಿಡಿದಿರೋ ಹೆಣ್ಣುಗಳ ಹಿಂದೆ ಬಿಡುವಂತ ಥರ್ಡ್ ಕ್ಲಾಸ್ ಗಂಡ್ಸ್ ನಾನಲ್ಲ. ಇದು ಕಾಮ ಅಲ್ಲ ಭೀಮ, ಪ್ರೇಮ. ನನಗೆ ನಿನ್ನಲ್ಲಿ ಕಾಮನೂ ಇಲ್ಲ ಪ್ರೇಮನೂ ಇಲ್ಲ. ಯಾಕ ಆ ಸರಸ್ವತಿಗಿಂತ ನಾನು ಯಾತ್ರ ಕಮ್ಮಿ ಅದೀನಿ? ಮೂರಲ್ಲಿ ನಾಚಿಕೆ ಮಾನ ಮರ್ಯಾದೆ. ನಿನಗಾಗ ನಾನು ಏನ್ ಬಿಡಕ್ಕೂ ತಯಾರ. ಕಡೆಗ ನನ್ ಜೀವ ಸಹಿತ. ನನ್ನನ್ನು ಕ್ಷಮಿಸು ಗಂಗಾ, ಉದ್ರೇಕದ ಮಾತುಗಳಿಂದ ಏನು ಪ್ರಯೋಜನ ಇಲ್ಲ. ದೇವರು ನನಗೆ ಕೊಟ್ಟಿರೋದು ಒಂದೇ ಮನಸ್ಸು, ಅದು ನಾನಾಗಲೇ ಸರಸ್ವತಿ ಕೊಟ್ಟಾಯ್ತು. ನನ್ ಪ್ರೀತಿಗ ಬೆಲೆನೇ ಇಲ್ಲೇನು? ಪ್ರೀತಿಗೆ ಬೆಲೆ ಕಟ್ಟಕ್ ಸಾಧ್ಯನಾ ಗಂಗಾ? ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ ಆಗಿರೋ ಒಂದೇ ವಸ್ತು ಅಂದ್ರೆ ಪ್ರೀತಿ. ಅದನ್ನ ಸಿಕ್ ಸಿಕ್ಕದವ್ರಿಗೆಲ್ಲ ಹಂಚಕ್ಕಾಗತ್ತಾ? ವಯಸ್ಸಿ ಬಂದ ಹೆಣ್ಣು ಅಂತ ನೀನ್ ಅನುಭವಿಸಿ ಬಿಟ್ಬಿಡ್ಬೋದಾಗಿತ್ತು. ಆಗ ನಿನ್ ಜೀವನ ಏನಾಗ್ತಿತ್ತು? ನನ್ನ ಮರ್ಯಾದೆ ಏನಾಗ್ತಿತ್ತು? ಯೋಚನೆ ಮಾಡಿದ್ಯಾ? ನಿಮ್ಮಪ್ಪ ನಿಮ್ಮಣ್ಣ ಇಡೀ ಹಳ್ಳಿಲಿ ಎಷ್ಟು ಹೆಣ್ಣು ಮಕ್ಕಳು ಬಾಳನ್ನು ಹಾಳು ಮಾಡಿದ್ದಾರೆ ಅಂತ ಗೊತ್ತಿದ್ದು ನೀನು ದುಡುಕ್ತಾ ಇದ್ಯಾ? ಗಂಗಾ, ನೀನು ಒಂದು ಹೆಣ್ಣು, ನಿನ್ನ ಮನಸ್ಸನ್ನ ಹತೋಟಿಲಿ ಇಟ್ಕೋಬೇಕು. ಸಾಧ್ಯವಾದ್ರೆ ನಿಮ್ಮಪ್ಪ ನಿಮ್ಮಣ್ಣನ ತಿದ್ದಿ ಈ ಊರಿಗೆ ನಿಮ್ಮ ಮನೆತನಕ್ಕೆ ಹೆಸರು ತಂದ್ಕೊಡು. ಒಂದು ಮಾತು, ನಿನ್ ಯಾವತ್ತೂ ಈ ರೀತಿ ನನ್ನ ಹಿಂದೆ ಬೀಳ್ಬೇಡ. ನಾನು ನಿನಗೆ ದಕ್ಕವನಲ್ಲ, ಈ ಜನ್ಮದಲ್ಲಿ ಸರಸ್ವತಿನೇ ನನ್ನ ಹೆಂಡತಿ. ಕೇಳ್ಕೊಂಡು ನಮ್ಮಣ್ಣನ ಕೂಡ ಜಗಳ ಆಡಿ ಪಾಲ್ ತಗೊಂಡೆ, ನಾಯಕರ ಕಡೆ ಸಾಲ ಮಾಡಿ ಇದ್ ಬಂದ ಆಸ್ತಿನೆಲ್ಲ ತಿಂದು ಕುಡಿದು ಅವ್ರ ಹೆಸರಿಗೆ ಬರ್ಕೊಟ್ಟಿನಿ. ಈಗಿರ ಗಾಡಿ ಎತ್ಗಳನ್ನ ಹೊಡ್ಕೊಂಡು ಹೊರಟಾರ ಅವ್ರ ಕಡೆಯವರು. ಹ್ಯಾಂಗವ್ರು ಮಣ್ಣನ್ನು ಉಳಿಸ್ಕೊಳು ಭೀಮಣ್ಣ. ನೀನು ಮಾಡ್ಕೊಂಡಿರೋ ತಿಳಿಗೇಡಿ ತನಕ್ಕೆ ನೀನೇ ಅನುಭವಿಸು, ನನ್ನನ್ನ ಯಾಕೆ ಹೇಳಿತ್ಯ? ಹಾಗಂತ ನೀ ಕೈ ಬಿಟ್ರೆ ಎಲ್ಲ ಬಂದ್ ಗುಳಿಯಾಗಿಲ್ಲ. ಹ್ಯಾಂಗಾರು ಮಾಡಿ ನಮ್ಮ ಅವ್ವ ಅಣ್ಣನ ಕೂಡ ಸೇರಿಸ್ಬಿಡೋ ಅಪ್ಪ. ಇನ್ ಮುಂದಾದ್ರೂ ಹೀಗೆಲ್ಲ ದಡ್ಡಂತರ ನಡ್ಕೊಳಲ್ಲ, ನಿನ್ ತಾಯಿ ನಿನ್ ಅಣ್ಣನ ಜೊತೆ ಅನ್ಯೋನ್ಯವಾಗಿರ್ತೀನಿ ಅಂತ ನನಗ್ ಮಾತು ಕೊಡ್ತೀಯಾ? ಆತ್ ಭೀಮಣ್ಣ, ಇನ್ ಮುಂದೆ ಇಂತ ಹೋಲಿಸ್ತಿನ ಕೆಲಸ ಮಾಡಂಗಿಲ್ಲ. ಯಾವ ರಾಣಿ ನನ್ನ ಎತ್ತು ಗಾಡಿನೂ ಉಳಿಸ್ಕೊಡು ಭೀಮಣ್ಣ. ಸರಿ ನಡಿ. ಮರ್ಯಾದೆಯಿಂದ ಗಾಡಿನ ಲಕ್ಷ್ಮಣನ ವಾಪಸ್ ಕೊಡು. ಸಾಧ್ಯ ಇಲ್ಲ, ದೊಡ್ಡ ನಾಯಕರ ಅಪ್ಪಣೆ ಆಗೈತಿ. ಅಪ್ಪಣೆ ಆಗಿದ್ಯಾ?
ತಮ್ಮ ಲಕ್ಷ್ಮಣನಿಗೆ ಆ ನಾಯಕರ ನಿಜವಾದ ಬಣ್ಣ ಗೊತ್ತಾಗಿ ಬುದ್ಧಿ ಬಂದಿದೆ. ಇನ್ನು ಮುಂದೆ ನಿಮ್ಮ ಜೊತೆ ಮರ್ಯಾದೆಯಿಂದ ಬಾಳ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾನೆ. ಒಳ ಕರ್ಕೊಳ್ಳಿ ಲಕ್ಷ್ಮಣ. ಲಚ್ಚ ಲಕ್ಷ್ಮಣ, ಯಾಕಪ್ಪ ಹಿಂಗ್ ನಿಂತಿ? ಬಾರ ಒಳಕ್ಕ. ಅಳ್ಬೇಡ ಅಲ್ಲ, ಇರೋರು ಹೇಳಿಲ್ಲೇನ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಅಂತ. ಅಲ್ಕೊಣ, ನೀ ಮನೆ ಬಿಟ್ಟು ಹೋದಾಗ್ಲಿಂದ ಅವ್ವ ಒಂದು ಸರಿಯಾಗಿ ಉಂಡಿಲ್ಲ, ಆಕೆ ಕಣ್ಣಿಗೆ ನಿದ್ದಿ ಹತ್ತಿಲ್ಲ. ಹ್ಯಾಂಗ್ ತೊರ್ಗೋಗಳ್ ನೋಡು ಅವ್ವ, ನೋಡವ ಲಕ್ಷ್ಮಿ ಗೊತ್ತಿತ್ತು ಮಗ, ನೀನು ಬುದ್ಧಿ ತಿಳಿದು ಮತ್ತೆ ಬಂದೆ ಬರ್ತೀಯ ಅಂತ. ಏನೋ ಕೆಟ್ಟ ಕಾಲ ಬಂದಿತ್ತು ಅಂತ ಅದನ್ನೆಲ್ಲ ಮರ್ತು ಕರೆಗೂ ರಾಮನ್ ತಮ್ಮ ಲಕ್ಷ್ಮಣನ್ ಬಾಳಪ್ಪ ಬಾಳು. ಭೀಮಣ್ಣ ನಿಜಪ್ಪ, ಭೀಮಣ್ಣ ಭೀಮಣ್ಣ ಹೊಡೆದೋದ್ ನಮ್ ಸಂಸಾರನ ಒಂದ್ ಗೂಡ್ಸುದ್ಯಪ್ಪ. ನೀನ್ ಈ ಉಪಕಾರನ ಈ ಜನ್ಮದುದ್ದಕ್ಕೂ ಮರೆಯಾಗಿಲ್ಲಪ್ಪ. ಏನಿದೆ? ಹೌದಪ್ಪ, ಕರೆಗೂ ನಮ್ ಭಾಗದ ದೇವ್ರು ಕಣಪ್ಪ ನೀನು. ಇಲ್ಲಮ್ಮ ಇಲ್ಲ, ನಾನ್ ನಿಮಗಿಂತ ಸಣ್ಣವನು, ನಾನ್ ದೇವ್ರು ಅಲ್ಲ ಅವತಾರ ಪುರುಷನು ಅಲ್ಲ, ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯ. ನೋಡಿ, ನಿಮ್ ಬುದ್ಧಿನ ನಿಮ್ ಕೈಲಿ ಇಟ್ಕೊಂಡು ಆ ನಾಯಕನ ಕುತಂತ್ರಗಳಿಗೆ ಬಲಿಯಾದಿದ್ರೆ ನಿಮಗೆ ನೆಮ್ಮದಿ. ಹೋಗಿ ಒಳಗೆ ಬಾರಪ್ಪ. ಹೋಗ ಲಕ್ಷ್ಮಣ. ನಿಮ್ ನಾಯಕನ್ಗೋಗಿ ಹೇಳಿ ಇನ್ನೊಂದ್ ಸಲ ಈ ತರ ಮನೆ ಹಾಳು ಕೆಲಸ ಮಾಡಿದ್ರೆ ಅವನಿಗೆ ನೊಗ ಕೊಟ್ಟು ಹೇಳಿಸ್ತೀನಿ ಅಂತ ಹೊರಡಿ. ಇಷ್ಟು ದಿನ ಗುಟ್ಟಾಗಿ ದಿನ ನನಗೆ ಅನ್ನ ಇಟ್ಟೋಗ್ತಾ ಇದ್ದಿದ್ದು
ನೀವೇನಾ ಹೇಳಿ? ನೀವೇನಾ? ತಾಯಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಊರಿಗೂರೆ ಹೆದರೋ ಆ ನಾಯಕ ನನ್ನ ಮೇಲೆ ಕಿಡಿಕಾರ್ತಿರುವಾಗ, ಅನ್ನ ನೀರು ಏನು ಕೊಡ್ಕೊಡ್ದು ಅಂತ ಬಹಿಷ್ಕಾರ ಹಾಕಿರುವಾಗ, ನೀವು ಸಾವನ್ನು ಲೆಕ್ಕಿಸದೆ ದಿನ ನನಗೆ ಊಟ ತಂದ್ಕೊಡೋ ಧೈರ್ಯ ಮಾಡ್ತಿದ್ದಿರಲ್ಲ, ಯಾಕೆ? ಊರಿಗೂರ ಏನು, ಇಡೀ ಪ್ರಪಂಚನೇ ಬಹಿಷ್ಕಾರ ಹಾಕಿದ್ರು. ತಾಯಿಯಾದವಳು ಮಗನ ಉಪವಾಸ ಕೆಡುತ್ತಾಳೇನು? ಏನಮ್ಮ, ಏನಮ್ಮ ನೀವು ಹೇಳ್ತಿರೋದು? ಕರೇನಪ್ಪ, ನನ್ನ ಹೆತ್ತವ್ವ. ಏನು ನನಗೆ ಅಮ್ಮ, ನನ್ನ ಅಮ್ಮ? ಅಮ್ಮ, ನೀನಿದ್ದು ನನ್ನ ಯಾಕೆ ಅನಾಥನಾಗಿ ಬೆಳೆಸ್ದೆ? ತಾಯಿ ಸುಖನೇ ಕಾಣದೆ ಬೆಳೆಯುವಂತ ಪಾಪ ನಾನೇನಮ್ಮ ಮಾಡಿದ್ದೆ? ಹೇಳಮ್ಮ, ನಿಮ್ಗೆ ಏನು ಅನ್ಯಾಯ ಮಾಡಿದ್ದೆ ನಾನು? ಅನ್ಯಾಯ ಆಗಿರೋದು ನಿನಗೊಬ್ಬನಿಗ ಅಲ್ಲಪ್ಪ, ನನಗೂ ಆಗೈತಿ. ಸುಮಾರು 25 ವರ್ಷಗಳ ಹಿಂದ ಆಗ ನೀನಿನ್ನು ಎಳೆಯ ಕೂಸು. ನಮ್ಮದೇ ಆದ ಒಂದು ಪುಟ್ಟ ಸಂಸಾರ, ಕಷ್ಟನೋ ಸುಖನೋ ನೆಮ್ಮದಿಯಾಗಿ ಆಗಿ ಹೊಲ ಗದ್ದೆ ಮಾಡಿಕೊಂಡು ಬದುಕ್ತಿದ್ವಿ. ಹಿಂಗಿರುವಾಗ ದೊಡ್ಡ ನಾಯಕನ ಕೂಡ ನಿಮ್ ತಂದೆ ದೋಸ್ತಿ ಮಾಡ್ಕೊಂಡ್ರು, ಅಗದಿ ವಿಶ್ವಾಸ ಬೆಳೆಸ್ಕೊಂಡ್ರು, ಒಬ್ಬರಿಗೊಬ್ಬರು ಕಷ್ಟ ಸುಖ ಹಂಚ್ಕೊಂಡ್ರು. ಆ ದೊಡ್ಡ ನಾಯಕ ನಿಮ್ ತಂದೆಗೆ ಮೋಸ ಮಾಡಿ ಕಾಗದ ಪತ್ರ ತಿದ್ದಿಸಿ ನಮ್ಮ ಹೊಲ ಗದ್ದೆ ಅವನ ಹೆಸರಿಗೆ ಮಾಡ್ಕೊಂಡ, ಗುಡ್ಡದ ಮ್ಯಾಗ ಹಾಳ ಜಮೀನ್ ಕೊಟ್ಟ. ಅದ ನಮ್ಮ ಪಾಲಿಗೆ ಅಮೃತ ಆತು. ಒಂದಿನ ನಾವು ಹೊಲದಾಗ ಕೆಲಸ ಮಾಡ್ತಿದ್ದಾಗ ಆ ದೊಡ್ಡ ನಾಯಕ ಮನೆಯಾಗಿದ್ದ ನಿನ್ ತಂದೆ ತಂಗಿ ಸಾವಿತ್ರಿ ಮ್ಯಾಗ ಅತ್ಯಾಚಾರ ಮಾಡಿಬಿಟ್ಟ. ಮುಂದೇನ್ ಮಾಡ್ಬೇಕು ಅಂತ ದಿಕ್ಕ ಕಾಣದೆ ಆಕೆ ಊರ್ಲಿ ಹಾಕ್ಯಂಡ್ಳು. ನಿನ್ ತಂದೆ ನಾಯಕನ್ ತಲೆ ತೆಗಿಯಾಕ ಕೊಡ್ಲಿ ಹಿಡಿದು ಸೀದಾ ಅವನ ಮನೆಗೆ ಹೊಂಟ್ರು. ಸಿಗದು ತೋಡ ಕಟ್ಬಿಡ್ತೇನೆ. ಎಲ್ಲ ನಾಯಕ ಗೆಳೆಯ ಗೆಳೆಯ ಅಂತ ನಿಂಗೆ ನಾನು ಪ್ರಾಣಕ್ಕೆ ಪ್ರಾಣ ಕೊಟ್ಟನಲ್ಲ, ಅದಕ್ಕೆ ನೀನಂಗ್ ಮಾಡಿದ್ದೇನು? ನನ್ ಗದ್ದಿ ಹೊಲ ನುಂಗ್ಕೊಡಿ ಸಾಲದು ಅಂತ ನನ್ ತಂಗಿ ಮೇಲೆ ಅತ್ಯಾಚಾರ ಮಾಡಿ ಆಕೆ ಉರ್ಲಾಕೊಂಡು ಸಹಾಯ ಮಾಡಿದಲ್ಲೋ ತಾಮಗ್ ನನ್ನ ಮಗನ. ಏನು ಅಂತ ನಿನಗೇನ್ ತಿಳಿಯಂಗಿಲ್ಲ. ನಾ ಇದನ್ನ ಅಷ್ಟು ಸನೇಸಾಗಿ ಮರೆಯಾಕೆ ಅಲ್ಲ ಕಾಯ್ತೇನೆ, ನಾ ಕಾಲ ಕಾಯ್ತೇನೆ. ಕಾಲ ಕೂಡ ಬಂದಾಗ ನಾನಾ ನಿನ್ ವಂಶನ ನಿರ್ವಂಶ ಮಾಡ್ತೀನ. ಇದು ನನ್ನ ಮಗನ ಮ್ಯಾಗಾಣೆ. ಆ ಕ್ಷಣದಿಂದ ಆ ನಾಯಕನ ಮ್ಯಾಗಿನ ಸೇಡೆ ನನ್ನ ಜೀವನದ ಗುರಿ ಆತು. ಅದಕ್ಕೆ ನಿನ್ನ ನನ್ನ ದೂರದ ಸಂಬಂಧಿ ದುರ್ಗದ ಪೈಲ್ವಾನ್ ನಂಜಪ್ಪನವ್ರ ಕಡೆ ಕರ್ಕೊಂಡು ಹೋದೆ. ಜಗತ್ತಿನ ಎಲ್ಲಾ ಶಕ್ತಿನೂ ಮೀರಿಸುವಂತ ಎಂಟದೆ ಗಂಡಾಗಬೇಕು, ಹಾಂಗ ನನ್ನ ಮಗನ ಬೆಳೆಸ್ರಿ ಅಂತ ಅವ್ರನ್ನ ಬೇಡ್ಕೊಂಡು ಅವ್ರಿಗೆ ನಿನ್ನ ಒಪ್ಸ್ ಬಂದೆ. ಇಷ್ಟು ವರ್ಷ ಇದೇ ಊರಾಗಿದ್ದು ಗುಡ್ಡದ ಮ್ಯಾಗಿರೋ ಪಾಳು ಮನೆಯಾಗ
ದೆವ್ವದ ವೇಷದಾಗ ಕಾಲಿ ಗೆಜ್ಜೆ ಕಟ್ಕೊಂಡು ಮಂದಿ ಹೆದರಿಕೆ ಹುಟ್ಟಿಸಿ ಅಜ್ಞಾತವಾಸ ಅನುಭವಿಸ್ತೆ. ನಾನು ನೀನು ಸತ್ತೆ ಹೋದ್ವಿ ಅಂತ ಊರೂರೆಲ್ಲ ನೆನೆಸಿದ್ರು. ಆ ದೊಡ್ಡ ನಾಯಕನ ದಬ್ಬಾಳಿಕೆ ನಾ ಹೆಂಗಾದ್ರೂ ಮಾಡಿ ಕಡೆಗಾಣಿಸ್ಬೇಕು ಅಂತಾನೆ ನಿನ್ನ ನನ್ನ ಮಗನಾಗಿ ಬೆಳೆಸಲಿಲ್ಲ. ನೀ ಎಲ್ಲ ವಿದ್ಯೆಯನ್ನು ಕಲಿತು ನೂರ ಮಗ ಆಗ್ಬೇಕು ಅಂತ ನನ್ನ ಆಸೆ ಇತ್ತು. ಅದಕ್ಕ ನಿನ್ನವ್ವ ಯಾರು ಅಂತಾನೆ ನಿನಗೆ ತಿಳಿದಂಗ್ ಬೆಳೆಯಾಕ್ಬಿಟ್ಟೆ. ನಿನಗ್ ಸಂಪೂರ್ಣ ಶಿಕ್ಷಣ ಆಗೈತಿ ಅಂತ ತಿಳಿದ್ಮ್ಯಾಗ ಪೈಲ್ವಾನ್ ನಂಜಪ್ಪಣ್ಣಂಗ ಎಲ್ಲಿಗೆ ನಿನ್ನನ್ನು ಕಳಿಸ್ಕೊಡ್ರಿ ಅಂತ ಕೇಳ್ಕಂಡೆ. ನೀ ಇಲ್ಲಿಗೆ ಬಂದಾಗ್ನಿಂದ ನಡೆದ ಘಟನೆಗಳಿಗೆಲ್ಲ ನಾನಾ ಕಾರಣ. ನಾ ಹೆಂಗ್ ಹೆಂಗ್ ಯೋಚನೆ ಮಾಡಿದ್ನೋ ಹಂಗಂಗೆ ಆತು ಆಗ್ತಾನು ಐತಿ. ಅಂದ್ರೆ ತಾಯಿ ಇದ್ದು ನನ್ ತಬ್ಲಿಯಾಗಿ ಬೆಳೆಯೋದಕ್ಕೆ ಆ ದೊಡ್ಡ ನಾಯಕನೇ ಕಾರಣ. ದೊಡ್ಡ ನಾಯಕ ನನ್ನ ತಂದೆನ ಕೊಂದು ನನ್ನ ತಾಯಿ ನನ್ನನ್ನ ತಬ್ಲಿಗಳನ್ನಾಗಿ ಮಾಡಿದ್ದಕ್ಕೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನಿನ್ಗೊಂದ್ ಗತಿ ಕಾಣಿಸೆ ಕಾಣಿಸ್ತೀನಿ. ನಿಂದ್ರ ಭೀಮ ಅಷ್ಟ ಆತ್ರ ಪಡ್ಬೇಡ, ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡು. ನಿಮ್ ಚರಿತ್ರೆ ಕೇಳಿದ ಕೂಡ್ಲ ನಿನಗಿಷ್ಟೊಂದು ರೋಷ ಬರ್ಬೇಕಾದ್ರ ಸ್ವತಃ ಅನುಭವಿಸಿ ಆಜಿದ್ನ 25 ವರ್ಷ ಹೊಟ್ಟೆಯೊಳಗ ನುಂಗ್ಕೊಂಡೆ ಅದೇನಲ್ಲ. ನನಗಿನ್ ಹೆಂಗಿರ್ಬೇಕು ಆ ದೊಡ್ಡ ನಾಯಕನ್ನ ಸಾಮಾನ್ಯ ಅಂತ ತಿಳ್ಕೋಬೇಡ. ಅವನ ಹಿಂದ ಜನಬಲ, ಹಣಬಲ, ಅಧಿಕಾರ ಬಲ ಎಲ್ಲ ಐತಿ. ನಾವಷ್ಟು ಸುಲಭದಾಗ ಅವನ ಮ್ಯಾಗ ಸೇರಿ ತಿಳಿಸ್ಕೊಳಕ್ ಆಗಂಗಿಲ್ಲ. ನಿನ್ನೊಬ್ಬನ ಕೈಯಾಗ ಎಲ್ಲಾನೂ ಆಗಲ್ಲ. ಅದಕ್ಕ ಹಳ್ಳಿ ಮಂದಿ ವಿಶ್ವಾಸನ ನಾವು ಮೊದಲು ಗಳಿಸ್ಕೋಬೇಕು. ಅವ್ರನ್ನ ನಾಯಕನ ವಿರುದ್ಧ ಎತ್ತಿ ಕಟ್ಟಬೇಕು. ಅವರಾಗ ಕ್ರಾಂತಿ ಬೀಜ ಬಿತ್ತಬೇಕು. ಆಗ ಬರೀ ನಮ್ ಸೇಡೆ ಅಲ್ಲ, ಆ ನಾಯಕನ ದಬ್ಬಾಳಿಕೆನೂ ಕಡೆ ಆಗ್ತೈತಿ. ನಿಜಾಮ್ಮ, ನೀನ್ ಹೇಳೋದ್ ನಿಜಾಮ್ಮ. ಇವತ್ತಿಂದಾನೆ ಜನಗಳ ವಿಶ್ವಾಸ ಗಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅಷ್ಟೇ ಅಲ್ಲ, ಆ ನಾಯಕನ ವಂಶ ಈ ಭೂಮಿ ಮೇಲೆ ಹೇಳೆಸರಿಲ್ದೆ ನಾಶ ಆಗೋಗ್ ಮಾಡಿ 25 ವರ್ಷಗಳಿಂದ ನಿನ್ನ ಒಡಲಲ್ಲಿ ಉರಿತಾರ ಬೆಂಕಿನ ಆರ್ತಿನಮ್ಮ. ಇದು ನನ್ನ ತಾಯಿ ಮೇಲೆ ಆಣೆ. ಜಾನಕಿ, 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 ಜಾನಕಿ! ಅಕ್ಕ ಏನಾಯ್ತು? ಮೊದಲು ಭಯ ಮಾಡು, ಸಕ್ಕರೆ ಹಾಕು. ಅಕ್ಕ ಏನಾದ್ರು ಸಿಹಿ ಸುದ್ದಿ ಅದೇನು? ಒಂದು ಹೇಳಿದಷ್ಟು ಕೇಳು. ಅಪ್ಪಯ್ಯ ಸಕ್ಕರೆ ಅಭ್ಯಂಚ ಕತ್ತಿ? ಹೌದವ, ನನಗ ಸಂತೋಷಕ್ಕೆ ಊರಿಗೆ ಸಕ್ಕರೆ ಹಂಚ್ತೀನಿ. ಎಲ್ಲಿ ಮೊದಲು ಭಯ ಮಾಡು. ಈಗಾರ ಹೇಳ್ರಿ, ಏನದು ಸುದ್ದಿ? ಬೀನ್ ಯಾರ ತಿಳ್ಕೊಂಡಿ? ಇನ್ಯಾರ? ನಮ್ಮಳಿಯ, ನಮ್ ಸರಸ್ವತಿ ಗಂಡ. ಅಯ್ಯ ಅವಟ ಅಲ್ಲ, ಅವ ನಮ್ ಸೋದರ ಅಳಿಯ. ಮಾವ ಸೋದ್ರ ಮಾವ ಏನ? ಹೌದಾ? ಸೋದ್ರಳಿಯ ಸೋದ್ರ ಮಾವ ಏನಿದೆಲ್ಲ? ಹೌದಾ? ನಮ್ ಸೋದರ ಸಂಬಂಧ ಕುಂತಿ ನಮ್ ತಂಗಿಲ್ಲ ಆಕಿ ಮಗ ಅವ. ಏನಪ್ಪಯ್ಯ ಅಂದ್ರಿ? ನಮ್ ಭೀಮ ನನ್ನ ಅತ್ತಿ ಮಗನ, ನಮ್ ಸೋದ್ರತ್ತಿ ಮಗನ. ಹೌದವ ಹೌದು. ಭೀಮ ಅಂತೀರ ಸಡ್ಕೊಂತಿದ್ರಿ, ತಂಗಿ ಮಗ ಅಂದ್ಕೂಡ್ಲ ಇಲ್ದಿರೋ ಪ್ರೀತಿ ವ್ಯಾಮೋಹ ಎಲ್ಲ ಹೋಗಿ ಬರ್ತದೆ. ಅದು ಆಗ ತಿಳಿಲಿಲ್ಲ. ಏನೋ ಆ ಬೇವಾರ್ಸಿ ಭೀಮ ಸತ್ಯಪ್ಪ ಕುಂತಮ್ಮನ ಮಗನ ಹೇಳಾರೆ ಅವನಮ್ಮನ 25 ವರ್ಷದ ಸೇಡ್ ತೀರ್ಸ್ಕೊಳಕ್ಕೆ ಮಗನ್ನ ಗುಟ್ಟಾಗಿ ಬೆಳೆಸಿ ನನ್ನ ಮ್ಯಾಲ್ ಚೂ ಬಿಟ್ಟಾಳ ಕುಂತವ. ಆ ಸತ್ಯಪ್ಪನ ಜೊತೆಗೆ ಇವರಿಬ್ಬರು ಕಥೆನೂ ಮುಗಿಸಿದ್ರ ಈ ಕತೆ ಇಲ್ಲಿವರೆಗೂ ಬೆಳಿತಿರ್ಲಿಲ್ರಿ. ತಾಯಿ ಮಗ ಇಬ್ರು ಸೇರ್ಕೊಂಡು ಊರ್ ಮಂದಿನೆಲ್ಲ ಎತ್ ಕಟ್ಟಾದಾರ. ಇನ್ನು ನಾವ್ ಸುಮ್ಗಿದ್ರ ನಮ್ ಸಮಾಧಿ ಕಟ್ಟಾರ ಅಷ್ಟ. ಕಟ್ತಾರ ಕಟ್ತಾರ, ನಿನ್ನಂತ ಅಡ್ನಾಡಿ ನನ್ ಮಗ ಇದ್ರ ಸಮಾಧಿ ಏನು ಗದ್ಗೇನೆ ಕಟ್ತಾರ. ಕುಂತವ್ವ ಚರಿತ್ರೆಯಾಗಿ ಸಮಾಧಿ ಆಗಿದ್ದ ಕತೀನ ಮತ್ತೆ ಹೊರಗ್ ಕೆಡವಿದಿ. ಓ ನಿನ್ನ ಕತಿ ಕೊನೆ ಅಧ್ಯಾಯನ ನಾನು ಬರೀತೀನ ಬೇ, ನಾನು ಬರೀತೀನಿ. Oh!
ಆ ನಾಗನಾಯಕ ಸರಸ್ವತಿನ ಕೆಡ್ಸಕಂತ ಅವನ್ ತೋಟದ ಮನೆ ಕಡೆಗೆ ಹೊತ್ಕೊಂಡು ಹೋಗತ್ತೇನ ಲಗುನ್ ಬರ್ರಿ ಭೀಮ ಮೊದ್ಲು ಹೋಗಿ ಸರಸ್ವತಿನ ಕಾಪಾಡು ಸರಸ್ವತಿ ನಿನ್ಗೆ ಯಾಕಮ್ಮ ಗೊತ್ತು ಆಕೆ ಅಪ್ಪ ಬಾಲಣ್ಣ ನನಗೆ ಸ್ವಂತ ಅಣ್ಣ ಆಕೆಗೆ ನಾನು ಸ್ವಾದರತ್ತಿ ಸರಸ್ವತಿ ನಿಮ್ಮ ಅಣ್ಣನ ಮಗಳ ಹೌದಪ್ಪ ನೀ ಹೋಗ ಲಗುನ ಗಂಗೆ ನೀ ಯಾಕಿಲ್ಲಿ ಬಂದಿ ನಡಿ ಬರ್ಗ ನನ್ನ ಮೈಯ ಕಡೆ ಉಸಿರಿರೋ ತನಕ ನನ್ನ ಕಣ್ಣೆದುರಿಗ ಇನ್ನೊಂದು ಹೆಣ್ಣಿನ ಮಾನ ಹಾಳಾಗಕ ನಾ ಬಿಡಂಗಿಲ್ಲ ನಾನು ಹಂಗ ಕೈ ಚಿಕ್ಕಿದ ಹೆಣ್ಣಿನ ರುಚಿ ನೋಡದೆ ಬಿಡೋನಲ್ಲ ಏನಾಗ ಹೆಣ್ಣಿನ ರುಚಿ ನೋಡ್ಬೇಕು ಹೌದಲ್ಲ ನಾನು ಹೆಣ್ಣೆ ಮೊದಲು ನನ್ನ ರುಚಿ ನೋಡು ಗಂಗಿ ಏನ್ ಮಾತಾಡಕ್ ಹತ್ತಿ ನೀನ್ ಮೈ ಮ್ಯಾಗ ಖಬರ್ ಆಯ್ತಾ ಇಲ್ಲ ಖಬರ್ ತಪ್ಪಿ ನಡೀತಿರೋ ನಿನಗ ತಾಯಿ ಆದ್ರೇನು ತಂಗಿ ಆದ್ರೇನು ಒಟ್ಟಾಗಿ ಹೆಣ್ಣು ಬೇಕು ನಿನಗ ಹೌದಲ್ಲ ಗಂಗಿ ಸರಸ್ವತಿ ಸೀರೆ ಸೆಳೆಯ ಕತ್ತಿಯಲ್ಲೋ ನನ್ ಸೀರೆ ಸೆಳೆಯೋ ನನ್ ಕಮ್ಗೆ ಹರಿಯೋ ಆಕೆ ತಾವ್ ಏನೇನ್ ಅದಾವ ಅವೆಲ್ಲ ನನ್ ಟೌನ್ ಅದಾವ ಬಾರೋ ತಂಗೋ ಗಂಗಿ ಸಾಕೇಸು ನಡಿ ಉಡ ಹುಟ್ಟಿ ತಂಗಿನ ಕೊಂದು ಬಿಟ್ರಿ ಭೀಮ ಬರಕತ್ತಾನೆ ತಲೆ ಕಪ್ಪಿಸ್ಕೊಳ್ರಿ ಸರಸ್ವತಿ ಮನೆ ಸಾರೆ ಪ್ರೀತಿಸಿರಿ ನೀವಿಬ್ರು ಸುಖವಾಗಿರ್ರಿ ಅಯ್ಯೋ ಶಿವನ ಅಂತ ಕೆಟ್ಟ ನಾಯಕ ರೋಮಿಸಿದಾಗ ಈಕಿ ತಪ್ಪಿಟ್ಟಿ ನಾಗ ನನ್ನ ಗಂಧವನ್ನು ಕೊಂದು ಬಿಟ್ಟ ಹೌದ್ರಿ ಹೌದ್ರಿ
ಸ್ವಂತ ತಂಗಿನ ಕೊಲ್ಲೋಕೆ ಅವನಿಗೇನ್ ಬಂದಿತ್ತು ದೊಡ್ಡ ರೋಗ ಹೀಗೆಲ್ಲವ ಅವ ಅವ ಎದ್ರುಕೊಂಡು ತಲೆ ತುಂಬಿಸ್ಕೊಂಡು ಓಡಾಗ್ಯಾನ ಇನ್ನೆಲ್ ಹೋಗ್ಯಾನೋ ಆ ನಾಗಿ ಮನೆಯಾಗೆ ಬಿದ್ದಿರ್ತಾನೆ ಏ ಕಾಳ ಬೈರ ಹೋಗವನ ಬಂದ್ರು ಬೂಸೋಡಿ ಮಗನ್ನ ಹೋಗ ನಿನ್ನ ಅವನ ಹೋಗ್ರ ಪಾಪಿ ನನ್ನ ಮಗನ ನಾಗ ನನ್ನ ಗಂಗವನ ಕೊಂದು ಬಿಟ್ಟ ಗಂಗವ ಗಂಗವ ಇಲ್ಲಿ ಮೇಲೆ ನಾನು ಯಾರನ್ನ ಗಂಗವ್ವ ಅಂತ ಕರೀಲವ ಗಂಗವ್ವ ನತದೃಷ್ಟ ಗಣವ ನಾನು ನತದೃಷ್ಟ ನಾಯ್ಕರ ತರ್ತಾರ ಮಡಕೆ ಊರ್ ಮಂದಿಗೆಲ್ಲ ಹಣ ಇಟ್ಕೊಂಡು ಕಾಯಕತ್ತಾರ ಮಗನ ಆಕೆ ಲಗ್ನ ಮಾಡಲಿಲ್ಲ ಆರತಿ ಅಕ್ಷತೆ ಮಾಡಲಿಲ್ಲ ಮೊಮ್ಮಗನ ಎತ್ತಿ ಆಡಿಸ್ಲಿಲ್ಲ ಅವಳೆಲ್ಲ ಹರಸಿ ನಾನು ಕಕ್ಕಿ ಕಾಳು ಹಾಕೋ ಈ ಕೈಯಾಗ ಅವಳ ಹೆಣಕ್ಕೆಲ್ಲ ನಾನು ಬೆಂಕಿ ಇಡ್ಬೇಕೇನ್ರಿ ಬೆಂಕಿ ಇಡ್ಬೇಕಾ ಸಮಾಧಾನ ಮಾಡ್ಕೊಳ್ಳಿ ನಾಯ್ಕರ ನೀವೇ ಎದೆ ಪಡ್ಕೊಂಡ್ರಿ ಹೆಂಗ್ರಿ ಬರ್ರಿ ತಗಾಯ್ತದ ಬರ್ರಿ ಯಾರು ನಾನು ಗಂಗವ್ವ ಅಂತ ಕರೀಲವ ಯಾರನ್ನ ಕರೀಲೆ ಅಯ್ಯೋ ಸಮಾಧಾನ ಮಾಡ್ಕೊಳ್ಳಿ ಅಗ್ನಿ ಸಂಸ್ಕಾರ ಮಾಡ್ಕೊಡ್ದು ನನ್ನ ಮಗಳು ಹೆಣಕ್ಕ ನಾ ಸಂಸ್ಕಾರ ಮಾಡೋದನ್ನ ತಡೆಯೋಕೆ ನೀನ್ ಯಾರಲೆ ಅವ ನನ್ನ ಮಗ ಭೀಮ ಕುಂತಿ ನಿನ್ನಂಥ ರಾಕ್ಷಸ ತಂದಿ ನಿನ್ನ ಮಗನಂಥ ಕಾಮುಕ ಅಣ್ಣನ ಕೈಯಿಂದ ಸಂಸ್ಕಾರ ಆದ್ರ ಕರೆಗೂ ನಾ ಹೋಗೋದು ನರ್ಕಕ್ಕ ಅದಕ್ಕ ಭೀಮನ ನನಗ ಅಗ್ನಿ ಸಂಸ್ಕಾರ ಮಾಡ್ಬೇಕು ಅಂತ ಮೂರು ಮಂದಿ ಮುಂದ ಆಕೆ ಭೀಮಂತಾವ ಮಾತು ತಗೊಂಡಾಳ ಅದೇ ಆಕೆ ಕಡೆ ಆಸೆ ಆಕೆ ಶವಕ ಭೀಮಾನ ಬೆಂಕಿ ಇಡ್ಬೇಕು ಇದೇ ಆಕೆ ಕಡೆ ಆಸೆನಾ ಹೌದ್ರಿ ನಾಯ್ಕ ಆಕೆ ಹೇಳಿದ್ದನ್ನ ನಾವೇ ಕಿವಿಯಾರಿ ಕೇಳಿಸ್ಕೊಂಡಿವಿ ಸ್ವಂತ ತಂಗಿನ ಕೊಂದು ಯಾವ ಮುಖ ಇಟ್ಕೊಂಡದೆಯೋ ಇನ್ನೂ ಜೀವಂತವಾಗಿ ಯಾವ್ದಾದ್ರು ಹಾಳುವಾಗಿ ಬಿಡಬಾರ್ದ ಬೋಳಿ ಮನ ಇವತ್ತು ಸಾಯಿ ನೋಡ್ತೀನಿ
ಬಿಡ್ತೀನಿ. ಯಾಕೆ ಏನಾಗೈತಿ ಮತ್ತೆ ನಿನಗ? ನಂಗೆ ಆವಾಸಾಗಿ ಮಾತಾಡ್ತೀಯಲ್ಲೇ. ಹೌದ್ರಿ ಮತ್ತೆ ನೀವು ಮಾಡ ರಂಪಾಟನ ಇನ್ನು ಎಷ್ಟು ದಿವಸ ಸಹಿಸ್ಕೊಂಡು ಹೋಗೋದು? ಏನಂದಿ ನಿಂತಿರ್ರಿ. ಮನೆ ಸೊಸೆ ಮುಂದ ವಯಸ್ಸಿಗೆ ಬಂದ್ ಮಗನ್ ಹೊಡಿತಿದ್ದೀರಲ್ಲ, ಇದು ಯಾವ ನ್ಯಾಯ? ಇವ್ರು ಏನ್ ತಪ್ಪ ಮಾಡ್ಯಾರ? ತಪ್ಪ ತಪ್ಪ ಈ ಹಲ್ಕಟ್ ನನ್ ಮಗ ಕೂಡ ಹುಟ್ಟಿ ತಂಗಿನ ಕೊಂದಲ್ಲೇ ಇದಕ್ಕಿದ್ದ ಬೇಕೇನು? ಅದಕ್ಕೆ ಕಾರಣ ಯಾರು ಅಂತ ಎಂದಾದ್ರೂ ಯೋಚನೆ ಮಾಡಿದಿರೇನು? ಯಥಾ ರಾಜ ತಥಾ ಪ್ರಜಾ, ನಿಮ್ಮ ದುರ್ಬುದ್ಧಿನೇ ಅವ್ರಿಗೂ ಅನ್ಕೊಂಡಿರೋದು. ನಿಮ್ಮ ವಂಶದ ಕುಡಿಗಳು ಮಾಡೋ ಕೆಲಸ ಬರೀ ಮನುಷ್ಯತ್ವಿಲ್ಲದ ಕೆಲಸ. ನಮ್ಮ ವಂಶ ಸುದ್ದಿ ಬರೋ ಅಷ್ಟು ಕೊಬ್ಬ ಹೋಗಿ ಏನೆ ಚಿನ್ನಾಲಿ ನಿನ್ನ ಸುಟ್ಟ ಹಾಕ್ಬಿಡ್ತೀನಿ. ಕೊಲ್ರಿ ಸುಡ್ರಿ, ಈ ವಂಶ ಹುಟ್ಟಿದ ತಪ್ಪಿಗೆ ಜೋರನ್ನ, ಈ ಮನೆ ಸೊಸೆಯಾಗಿ ಬಂದಿದ್ದ ಪಾಪಕ್ಕೆ ನನ್ನ ಕೊಂದು ಪುಣ್ಯ ಕಟ್ಕೊಳ್ರಿ. ಈ ಪುಣ್ಯದಿಂದಾದ್ರೂ ನಿಮ್ಮ ಪಾಪದ ಹೊಜೆ ಕಮ್ಮಿ ಆದಿತ್ತು. ಸುಡ್ರಿ ಕೊಲ್ರಿ. ರಾಮರ್ದ ನನ್ನ ಮಗನೇ ಹೆಂಡತಿನ ತಲೆ ಮೇಲೆ ಕೂರಿಸ್ಕೊಂಡು ಮಾತಾಡಕ್ ಬಿಟ್ಟಿಯಲ್ಲೋ, ನೀನ್ ಗಂಡಸ್ ಜನ್ಮಕ್ಕೆ ಅಷ್ಟು ಬೆಂಕಿ ಹಚ್ಚ ಥ್ರೂ ಹಾಗ ಹಾಗ ಹೆಂಡತಿ ಸರಿಗೆ ಮೇಲೆ ಸೇರ್ಕೊ ಹೋಗು. ನೀನೇನು ಹಂಗೆ ಕಂಡ್ಬಿಡ್ತೀಯ ಬೇ, ಹೋಗಿದೆ ಇಬ್ಬರಿಂದ ಎಲ್ಲ ಸಾಗದು, ಒಬ್ಬನಿಂದ ಏನು ಆಗದು, ಇಬ್ಬರಿಂದ ಎಲ್ಲ ಸಾಗದು, ಒಬ್ಬನಿಂದ ಏನು ಆಗದು, ಇಬ್ಬರಿಂದ ಎಲ್ಲ ಸಾಗದು. ಊರಿನ ಉಳಿವಿಗೆ ಬೇಕು ಸಾವಿರಾರು ಜನ, ರಾಕ್ಷಸರ ಅಳಿವಿಗೆ ಬೇಕು ಸಾವಿರಾರು ದಿನ. ಒಬ್ಬನಿಂದ ಏನು ಆಗದು, ಇಬ್ಬರಿಂದ ಎಲ್ಲ ಸಾಗದು, ಒಬ್ಬನಿಂದ ಏನು ಆಗದು, ಇಬ್ಬರಿಂದ ಎಲ್ಲ ಸಾಗದು. ಸಾವಿಗಂಜಿ ಓಡಿ ಹೋದಿರ, ಸರಗಿ ನಿಲ್ದೆ ಅವಿತುಕೊಂಡಿರ, ಆಡಿಕೊಂಡೆ ಹೆಣಗಳಾದಿರ, ರಾಶಿಯ ಬೆಳಿತಾನೆ ರೈತ ಕೂಳಿಗೆ ಅಳುತ್ತಾನೆ, ನ್ಯಾಯದ ಪೊಲೀಸು ಹೊಡೆವ ಬೂಟಿಗೆ ಪಾಲೀಶು, ಹತ್ತಿಗೆ ಕೂಗೆದ್ದುವ ಕೈ ಕತ್ತಿಗೆ ಬಲಿಯಲ್ಲಿ, ಅಕ್ಷರ ತಿಳಿಸೇಳು ಗುರು ದನ ಕಾಯುವನಿಲ್ಲಿ, ತಿಳಿ ಮನಸ್ಸಿನ ಕಡು ಬಡವ ಜೊತೆ ಬೆಳೆದವನೊಡನಿರುವ, ಅವನೆದೆಯಲ್ಲಿ ಕೆಡುಕಿಡುವ ಮನೆ ಮಠಗಳ ಮುರಿದಿಡುವ, ಆಂಗ್ಲದ ಬಡಿ ಕಲಿತ ಒಬ್ಬನಿ ದಿನ ಬಲಿತ, ಧನಿಗಳ ತಲೆ ತೆಗೆದು ಒಬ್ಬರದಲ್ಲಿ ಹುಗಿದು, ಎದೆಯ ಕ್ರಾಂತಿ ಕಹಡೆ ಊದಿರೋ, ಹೃದಯ ಹಗುರ ಮಾಡಿಕೊಳ್ಳಿರೋ. ಕರಿಯ ಬೇರೆಯೇ
ಊರಿಗೆ ಉಸಿರವನ ಹೆಂಡತಿ ಊರಿಗೆ ಇದು ತಿಳಿದ ಸಂಗತಿ ನಮ್ಮ ಊರ ತುಳಸಿ ಅಂದದಲ್ಲಿ ಅರಸಿ ಅವಳಿಗೆ ಇವನೆಂದರೆ ಜೀವ ಹರಿಯಲು ಬೇರಾವುದೇ ಭಾವ ಮದುವೆಯ ದಿನದ ಮೊದಲನೇ ಸುಖದ ಸವಿಯುವ ದಿನಕ್ಕೆ ನಾಯಕನ ಹೆಸರ ಊರಿನ ಸುರ ಹೆಣೆದನು ಕುಣಿಕೆ ಹಣದ ಬೊಗರಿನಿಂದ ಕರಿಯನನ್ನು ಕರೆಸಿದ ಬೋಳು ಹೊಲಕ್ಕೆ ಇರುಳು ಕಾವಲಿರಲು ಕಳಿಸಿದ ಗಿಣಿಯ ಮೇಲೆ ತನ್ನ ಕಾಮ ಬಾಣ ಹೂಡಿದ ಅಬಲೆಯನ್ನು ಸಬಲನಂತೆ ನಾಶ ಮಾಡಿದ ಮಂಗನು ತಾತಿಂದ ಮೊಸರಿಗೆ ಮೇಕೆಯು ಬಲಿಯಾಯಿತು ಹೆಸರಿಗೆ ಮನಸ್ಸು ಸತ್ಯವನ್ನು ನುಡಿದರು ಮೂಕ ಜನರು ಕುರುಡರಾದರು ಸಾವಿಗೆ ದಯವಿಲ್ಲ ಇಲ್ಲಿ ನೋವಿಗೆ ಕೊನೆಯಿಲ್ಲ ಅವಿತರೆ ಬದುಕಿಲ್ಲ ಇಲ್ಲಿ ಬದುಕಿಗೆ ಗುರಿಯಿಲ್ಲ ಇದ್ದರು ವನವಾಸ ಇಲ್ಲಿ ಸತ್ತರು ಹೆಸರಿಲ್ಲ ಅದರಲ್ಲಿ ಸುಖವಿಲ್ಲ ಈಗ ಸಿಹಿಯದೆ ವಿಧಿಯಿಲ್ಲ ನರ ನರಗಳು ಗಿರವಿಯಲ್ಲಿ ಮರಿಬಿಲ್ಲಗಳು ಅರಿವೆಯಲ್ಲಿ ಹಣಿದೊರೆಗಳ ಕಾಲಿನಡಿ ಪಡೆಯೇತದ ಒಣ ಮುಸುಡಿ ತಲೆಬಾಗುವ ಕುರಿಯ ಬಲಿಕೊಂಡು ಬಂದು ಒಡೆಯ ಪುಲಿಸಿಂಹಬ ಬಲಿಗೆ ಕರಲಾರರು ಮಡೆಯ ಹೆದರಿ ಹೆದರಿ ಸಾಯಬೇಡಿರೋ ಎದುರು ತಿರುಗಿ ಬದುಕ ಬಂದಿರೋ ಒಬ್ಬನಿಂದ ಏನು ಆಗದು ಇಬ್ಬರಿಂದ ಎಲ್ಲ ಸಾಗದು ಒಬ್ಬನಿಂದ ಏನು ಆಗದು ಇಬ್ಬರಿಂದ ಎಲ್ಲ ಸಾಗದು ಊರಿನ ಉಳಿವಿಗೆ ಬೇಕು ಸಾವಿರಾರು ಜನ ರಾಕ್ಷಸ ಅಳಿವಿಗೆ ಬೇಕು ಸಾವಿರಾರು ದಿನ ಒಬ್ಬನಿಂದ ಏನು ಆಗದು ಇಬ್ಬರಿಂದ ಎಲ್ಲ ಸಾಗದು ಒಬ್ಬನಿಂದ ಏನು ಆಗದು ಇಬ್ಬರಿಂದ ಎಲ್ಲ ಸಾಗದು ಯಪ್ಪರ ಆ ಭೀಮ ಕುಂತವ ಇಬ್ರು ಊರ್ ಮಂದಿನ ಎತ್ಕಟ್ಟಿ ನಮ್ಮ ಮನೆ ಕಡೆ ಕರ್ಕೊಂಡ್ ಬರಕತ್ತಾರ ಏನಂದಿ ನನಗ್ ಚಮಿಸ್ಬಿಡು ಭೀಮಣ್ಣ ಹತ್ತು ಹಳ್ಳಿ ಮಂದಿಗಾಗಿ ಅನ್ಯಾಯ ನನಗಾಗದ್ ಬೇಡ ಅಂತ ಈ ನಾಯಕನ್ ಕೂಡ ಸೇರ್ಕೊಂಡಿದ್ದೆ ನನಗ್ ಚಮಿಸ್ಬಿಟ್ಟು ಜೀವದಾನ ಮಾಡು ಭೀಮಣ್ಣ ಭೀಮಣ್ಣ ಮುರಿಯೋಷ್ಟು ಮನೆ ಮುರಿದು ಮಾಡೋಷ್ಟು ಹಲ್ಕಟ್ಗಿರಿ ಮಾಡಿ ಜೀವದಾನ ಬೇಡ್ತೀನಿ ನವನ ಲಕ್ಷ್ಮಣ ಕ್ಷಮೆ ಕೇಳದ್ಮೇಲೆ ಅದು ಪ್ರಾಯಶ್ಚಿತ ಆದಂಗೆ ಅವನ್ ಬಿಟ್ಬಿಡು ನಾಯಕ ನಿನ್ನ ಪಾಪದ ಕೂಡ ತುಂಬಾಗಿದೆ ಏನು ನೀವು ಉಳಿಯೋದಕ್ಕೆ ಸಾಧ್ಯ ಇಲ್ಲ ಇಡೀ ಹಳ್ಳಿ ಹಳ್ಳಿಲೆ ನಿನ್ ವಿರುದ್ಧ ಎದುರು ಬಂದು ನಿಂತಿರೋದು ನೋಡಿ ಹೌಸ್ಕೊಂಡಿದ್ಯಾ ನಡೋ ಜನ ನಿನ್ನ ಮನೆಗೆ ಬೆಂಕಿ ಇಟ್ಟು ಧ್ವಂಸ ಮಾಡೋದಕ್ಕಿಂತ ಮುಂಚೆ ಹೊರಗೆ ಬಾ ಹೇ ಸಣ್ಣ ನೀನ್ ಯಾಕ್ಲೆ ಅವನ ಕಾಲು ಹಿಡಿದಿರಿ ಇನ್ನೇನ್ ಮಾಡಂತೀರಿ ಭೀಮಣ್ಣನ್ ಕಾಲಿಡ್ದೆ ನನ್ ಜೀವ ಉಳಿತು ನೀವು ಬಂದು ಭೀಮಣ್ಣನ್ ಕಾಲಿಡಿರಿ ಊರ್ ಮಂದಿಗೆ ಶರಣಾಗ್ರಿ ಇಲ್ಲ ಅಂದ್ರೆ ನಿಮ್ ಜೀವ ಹೋಗೋದು ಖಾಯಮ್ಮ ತೂ ನಿನ್ನ ಅವ್ವನ ಬೇವಾರ್ಸಿ ನನ್ನ ಮಗನು ಯಾಕೆ ಹೊರ್ಚ್ಕೋತಿ ಏ ಕುಂತಿ ನೀನು ಹೊಲ ಮನೆ ಗದ್ದೆ ಎಲ್ಲ ಬರ್ಕೊಡ್ತೀನಿ ಸುಮ್ಕ್ ಹೋಗಿಲ್ಲಿಂದ ನಾವು ಬಂದಿರೋದು ನಮ್ಮ ಜಮೀನು ಕೇಳೋದಕ್ಕಲ್ಲ ಇಡೀ ಹಳ್ಳಿ ಜನನ ನಿನ್ ಜೀತಿಂದ ಬಿಡುಗಡೆ ಮಾಡೋದಕ್ಕೆ ಊರ್ನು ಸಾಬರಿ ನಿಂಗೆ ಯಾಕೋ ಬೇಕಾದ್ರೆ ರೊಕ್ಕ ಕೇಳು ಎಷ್ಟು ಬೇಕಾದ್ರೂ ಕೊಟ್ಟೇನು ಇಪ್ಪತ್ತೈದು ವರ್ಷದ ಹಿಂದೆ ನೆನೆಸ್ಕೊಂಡು ಈಗ ಬಂದ ಜಗ್ಗಡ ಹತ್ತಿರಲ್ಲ ನಾನು ಅದೆಂದೋ ಮರ್ತ್ಬಿಟ್ಟಿನಿ ನೀನು ಮರಿಬಹುದು ಆ
ಆದ್ರೆ ಅನ್ಯಾಯ ಆಗಿರೋ ನಾನು ಅದನ್ನ ಮರೆಯಕ ಆದೀತೇನು? ಇದ 25 ವರ್ಷದ ಹಿಂದೆ ನನ್ನ ಆಜ್ಞೆ ಮಾನ ತೆಗೆದು ಜೀವನೋ ತೆಗೆದಿ ಇದೇ ಜಾಗದಾಗ ನನ್ನ ಕಣ್ಣೆದುರಿಗೆ ನನ್ನ ಗಂಡನ ಕೊಂದು ನನ್ನ ತಾಳಿ ಕಿತ್ತುಕೊಂಡಿ ನನ್ನ ಅರಶಿನ ಕುಂಕುಮನ ಒಳಸ್ತಿ ನನ್ನ ನನ್ನ ಮಗನ್ನು ಬೀದಿ ಬಿಕಾರಿಗಳನ್ನಾಗಿ ಮಾಡಿದಿ ಇಷ್ಟೆಲ್ಲ ಆದ್ಮ್ಯಾಗೂ ನಾನು ಅದನ್ನ ಮರೆಯಕ ಆದೀತೇನು? ನಾನು ನಿನ್ನ ಮ್ಯಾಗ ಯುದ್ಧ ಸಾರಿನಿ ಕತ್ತಿದ್ರೆ ಕಾದಾಡು. ಯುದ್ಧ ಮಾಡಿ ಯಾರು ಉದ್ಧಾರ ಆಗರಬೇ ಈ ಭೂಮಿ ಮ್ಯಾಗ? ಹಿಡಿ ಮಣ್ಣು ಹಿಡಿ ಹೊನ್ನಗಾಗಿ ಯಾಕೆ ಯುದ್ಧ? ಬರಿ ಹೊನ್ನು ಮಣ್ಣಗಾಗಲ್ಲ ಯುದ್ಧ. ಈ ಯುದ್ಧದ ಮಹತ್ವನೇ ಬೇರೆ. ನಿನ್ನಂತ ಬಂಡವಾಳ ಶಾಹಿಗಳು ಈ ಪ್ರಪಂಚದಲ್ಲಿ ಇಲ್ದಾಗ ಮಾಡೋದಕ್ಕೆ ತಮ್ಮ ಜಮೀನಿನಲ್ಲಿ ತಾವೇ ಜಿದ್ದಾಳಕ್ಕೆ ದುಡಿದು ನಿನ್ನ ಮನೆ ನಿನ್ನ ಹೊಟ್ಟೆ ತುಂಬುತ್ತಾ ಇದ್ರಲ್ಲ, ಅವನ್ನೆಲ್ಲ ಸ್ವತಂತ್ರ ಮಾಡೋದಕ್ಕೆ, ಪ್ರತಿಯೊಬ್ಬರು ತನಗೋಸ್ಕರ ದುಡಿದು ನೆಮ್ಮದಿಯಾಗಿ ಬಾಳೋದಕ್ಕೆ, ಜನರು ದಾಸ್ತಿದಿಂದ ಬಿಡುಗಡೆಯಾಗಿ ಸ್ವತಂತ್ರ ಆಗೋದಕ್ಕೆ. ಓಹೋಹೋಹೋ, ಪ್ರಪಂಚದ ಮಂದಿನ ಉದ್ಧಾರ ಮಾಡಕ್ ಹೊಂಟಿರೋ ಕ್ರಾಂತಿ ಪುರುಷನೋ ನೀನು? ಅಯ್ಯೋ ಹುಚ್ಚಪ್ಪ, ಇವ್ರ ವಿಚಾರ ನಿನಗೆ ಇನ್ನೂ ಗೊತ್ತಿಲ್ಲ. ಇವ್ರು ಯಾವತ್ತೂ ಹಿಂಗೆ ಇರ್ಬೇಕ್, ಇವ್ರಿಗೊಬ್ಬ ಧಣಿ ನಾಯಕ ಅಂತ ಇರ್ಲೇಬೇಕ್. ನೀನ್ ಇವತ್ ಇವ್ರನ್ನ ಉದ್ಧಾರ ಮಾಡಕ್ ಹೊಂಟ್ರು, ನಾಳೆ ನಾಯಿ ಬಾಲ ಡೊಂಕೆ. ನಾಯಕ, ಜನಸಾಮಾನ್ಯರ ಶಕ್ತಿನ ಇಷ್ಟು ನಿಕೃಷ್ಟವಾಗಿ ಕಾಣ್ಬೇಡ. ಅವ್ರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಕಾಗದ ಪತ್ರಗಳನ್ನ ಈ ಬಡ ಜನರಿಗೆ ಕೊಟ್ಬಿಡು. ಅದು ಸಾಧ್ಯನೇ ಇಲ್ಲ. ಈ ಮಂದಿ ನನ್ನ ಹತ್ರ ರೊಕ್ಕ ತಕೊಂಡು ಹೊಲ ಮನೆ ಬರ್ಕಟ್ಟಾರ, ಆ ರೊಕ್ಕ ವಾಪಸ್ ಕೊಡಿಸು, ಪತ್ರ ಬಿಸಾಕ್ತೀನಿ. ಭೀಮಾ, ಇವನ್ನೇನ್ ಕೇಳ್ತಿ? ಮನಿ ಒಳಗ್ ನುಗ್ಗಿ ಕಾಗದ ಪತ್ರನೆಲ್ಲ ತಗೊಂಡ್ ಬಂದು ಸುಟ್ಟಾಕು. ನಾಗನಾಯಕನ ಕರೆ, ಅವನ್ನ ಪೊಲೀಸ್ ಒಪ್ಪಿಸ್ಬೇಕು. ನಾ ಕರೆಯಂಗಿಲ್ಲ, ಅವನು ಹೊರಗೆ ಬಂದ್ರೆ ಸುಮ್ಮನೆ ಬಿಡ್ತೀರ ಏನ್ ನೀವೆಲ್ಲ? ಕರೆಯಂಗಿಲ್ಲ ಅಂದ್ರೆ ಮನೆಗೆ ಬೆಂಕಿ. ಬೇಡ ರಮಣ, ಉದ್ವೇಗ ಪಟ್ಕೋಬೇಡಿ, ಎಲ್ಲರೂ ಸಮಾಧಾನದಿಂದ ವರ್ತಿಸ್ಬೇಕು. ನನ್ನ ಮಾತು ಕೇಳಿ. ಹಾ
ಆ ಕುದುರೆಗಳು ಇಲ್ಲೇ ನಿಂತಿದ್ದು ನೋಡಿದ್ರೆ ಅವ್ರು ಇಲ್ಲೇ ಎಲ್ಲ ಬಚ್ಚಿಟ್ಕೊಂಡಿರ್ಬೇಕು. ಎಲ್ಲ ಇದನ್ನ ಸುತ್ತುವರೆಯಿರಿ. ಅವ್ರು ಯಾವುದೇ ಬಣವೆ ಒಳಗಡೆ ಅಡಗಿದ್ರು ಸರಿ ಸುಟ್ಟು ಭಸ್ಮ ಆಗ್ಬೇಕು. ಎಲ್ಲ ಬಣವೆಗಳಿಗೂ ಬೆಂಕಿ ಇಡಿ. ಐದು ವರ್ಷಗಳಿಂದ ನನ್ನ ಹೊಟ್ಟೆ ಹಗುರಿಟ್ಟಿದ್ದ ಬೆಂಕಿ ಹಿಂದ ಅರ್ಥಪ್ಪ. ಮಗ ಹೊಟ್ಟಿದ್ರ ನಿನ್ನಂಥ ಮಗ ಹುಟ್ಟಬೇಕು. ನಿನ್ನನ್ನು ಹೆತ್ತಿದ್ದಕ್ಕ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಭೀಮಾ, ಇನ್ಮುಂದ ಇಡೀ 40 ಹಳ್ಳಿಗೆ ನೀನ ನಾಯಕನಾಗ್ಬೇಕಪ್ಪ. ಭೀಮಣ್ಣ